वंदे संसच्चिदानंद प्रदिवर्ग्य महामहिमते वेदांतदारक्यं तद्गुरुपुराणोऽस्म्यहं श्रीं सद्गुरुसच्चिदानन्दं सदाचारं समाश्रये श्री श्री महासत्पुरुषो परित्राणाय साधूनां दृष्टिदाय श्लोक जन्म कर्म च मे दिव्यम एवं यो वेत्ति तत्त्वतः त्यक्त्वा देहं पुनर्जन्म नैति मामेति सोऽर्जुन जन्म कर्म च मे दिव्यम एवं यहा वेत्ति तत्त्वतः त्यक्त्वा देहं पुनर्जन्म न एति मा एति माया क्या मां एति सः अर्जुन जन्मವನ್ನು ಕರ್ಮವನ್ನು ಮೇ ದಿವ್ಯಂ ಎರಡು ದಿವ್ಯವಾಗಿದೆ ನನ್ನ ಜನ್ಮವೂ ದಿವ್ಯ ಅಂದ್ರೆ ಧರ್ಮಾಧರ್ಮಕ್ಕೆ ತಕ್ಕಾಗಲ್ಲ. ನನ್ನ ಕರ್ಮವೂ ಕೂಡ ಕರ್ತೃತ್ವ ರಹಿತವಾದ ಕರ್ಮ, ಅಭಿಮಾನ ರಹಿತವಾದ ಕರ್ಮ, ಸತ್ಯತ್ವ ಬುದ್ಧಿ ಇಲ್ಲದ ಕರ್ಮ. ಅದು ನನ್ನ ಶ್ರೇಷ್ಠ ಇದೆಯಲ್ಲ, ಕೇವಲ ಲೋಕ ಸಂಗ್ರಹಕ್ಕಾಗಿ ಮಾಡುವ ಕರ್ಮ ಅದು. ಇದು ದಿವ್ಯವಾದದ್ದು ಅಂದ್ರೆ ಅಪ್ರಾಕೃತ, ಅಲೌಕಿಕ, ಲೋಕೋತ್ತರ, ಪ್ರಪಂಚಕ್ಕೆ ಅರ್ಥವಾಗದೇ ಇರೋ ಕರ್ಮ ಜನ್ಮ ಅದು. ಅಂತ ನನ್ನ ಜನ್ಮವನ್ನು ಕರ್ಮವನ್ನು ಯಾವಾತನು ತತ್ವತಃ ವೇತ್ತಿ. ತತ್ವದ ಮೀನ್ಸ್ ಯಥಾವತ್ತಾಗಿ, ಅಂದ್ರೆ ತನ್ನ ಅನುಭವಕ್ಕೆ ಹೊಂದಿಸ್ಕೊಂಡು ಅಂತ. ನಾನು ಆ ಭಗವಂತನೇ, ನನಗೂ ಜನ್ಮಕರ್ಮವಿಲ್ಲ ಅಂತ ತಿಳ್ಕೊಂಡ್ರೆ ದರ್ಸ. ಭಗವಂತನ ಜನ್ಮಕರ್ಮವಿಲ್ಲ ಅಂದ್ರೆ ನಿನಗೆ ಯಾಕೆ ಜನ್ಮಕರ್ಮ ಇಲ್ಲ ಆಗತ್ತೆ? ಯಾರಿಗೋ ಜನ್ಮಕರ್ಮವಿಲ್ಲ ಅಂದ್ರೆ ಇನ್ಯಾರಿಗೂ ಜನ್ಮಕರ್ಮ ಇಲ್ಲ ಆಗಲ್ಲ. ತತ್ವತಃ ವೇತ್ತಿ ಅಂತ ಹೇಳಿದ್ರಿಂದ ನೀನು ನಿನ್ನ ಅನುಭವಕ್ಕೆ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದ್ದಾನೆ. ನಿನ್ನ ಅನುಭವದಲ್ಲಿ ನನ್ನ ಆತ್ಮನು ಭಗವಂತನೇ ಆಗಿದ್ದಾನೆ. ಆ ಭಗವಂತನಾಗಿರುವ ನನ್ನ ಆತ್ಮಕ್ಕೆ ಜನ್ಮವೂ ಇಲ್ಲ ಕರ್ಮವೂ ಇಲ್ಲ ಎಂಬುದಾಗಿ ಯಾರು ಅರಿತಾನೋ ಅವನು ಸಹ, ಆ ತಿಳ್ಕೊಂಡ ಜ್ಞಾನಿಯೂ ಸಹ ಈ ದೇಹವನ್ನ, ಅಂದ್ರೆ ಇದು ವ್ಯಾವಹಾರ ದೃಷ್ಟಿಯಿಂದ, ಈ ವ್ಯಾವಹಾರಿಕ ದೃಷ್ಟಿಯಿಂದ ಈ ದೇಹ ಇದೆ ಒಪ್ಪಿಟ್ಟಿವಲ್ಲ, ಇದನ್ನ ಬಿಟ್ಟ ಮೇಲೆ ಮತ್ತೆ ಪುನರ್ಜನ್ಮವನ್ನು ಅವನು ಹೊಂದಲ್ಲ. ಈಗ ಈಗಲೂ ಜನ್ಮ ಇಲ್ಲ ಅವನಿಗೆ. ಪರಾಧ್ಯಾರೋಪಿತ ಕರ್ತೃತ್ವದ ಜನ್ಮ ಉಳ್ಳವನಂತೆ ತೋರ್ತಾನೆ. ಸ್ವಾನುಭವ ದೃಷ್ಟಿಯಿಂದ ಅವನು ಈಗಲೇ ಹುಟ್ಟಿಲ್ಲ, ಈಗಲೇ ಕರ್ಮವಿಲ್ಲ, ಈಗಲೇ ಪ್ರಪಂಚವಿಲ್ಲ. ನಾನು ಯಾವಾಗಲೂ ನಿತ್ಯ ಶುದ್ಧ, ನಿತ್ಯ ಬುದ್ಧ, ನಿತ್ಯ ಮುಕ್ತ ಸ್ವರೂಪವಾದ ಪರಮಾತ್ಮನೇ ಅಂತ ಸ್ಪಷ್ಟ ತಿಳಿದಿರ್ತಾನೆ. ಹಾಗಾದ್ರಿಂದ ಈ ದೇಹವನ್ನು ಬಿಟ್ಟ ನಂತರ ಅವನಿಗೆ ಪುನಃ ಅವನಿಗೆ ಜನ್ಮವಿಲ್ಲ. ಅವನೇನಾಗ್ತಾನೆ? ನನ್ನನ್ನೇ ಸೇರ್ತಾನೆ ಅಂತ. ಇದು ಅನುವಾದ, ಇದು ಸಿದ್ಧಾನುವಾದ. ಸೇರ್ತಾನೆ ಅಂದ್ರೆ ಕ್ರಿಯಾರೂಪವಾಗಿ ಬ್ರಹ್ಮಲೋಕಕ್ಕೆ ಹೋಗಾಗಿ ಹೋಗ್ತಾ ಇದ್ದ ಸಾಲ ಸೇರಿದವನೇ. ಈಗಲೇ ಜ್ಞಾನ ಆದ ಸಮಸಮಯದಲ್ಲಿ ಸೇರಿಬಿಟ್ಟಿರ್ತಾನೆ. ಜನ್ಮಾಂತರಕ್ಕೆ ಸೇರ್ಕೊಳ್ಳಲ್ಲ, ಜನ್ಮಾಂತರ ಪಡ್ಕೊಳ್ಳಲ್ಲ ಅನ್ನೋದಕ್ಕೋಸ್ಕರ ನನ್ನನ್ನು ಸೇರ್ಕೊಳ್ತಾನೆ ಅಂತಂದ. ಸತ್ಮೇಲೆ ನನ್ನನ್ನು ಸೇರ್ಕೊಳ್ತಾನೆ ಅಂದ್ರೆ ಬದುಕಿದ್ದಾಗ ಸೇರಿರಲ್ಲ ಅಂತ ಮತ್ತೆ ಅರ್ಥ ಮಾಡಬಾರ್ದು. ಬದುಕಿದ್ದಾಗ ಒಂದು ರೂಪ, ಸತ್ಮೇಲೆ ಇನ್ನೊಂದು ರೂಪ. ಜ್ಞಾನಿಗೆ ಎರಡು ರೂಪ ಇಲ್ಲ. ಜ್ಞಾನಿಯಿಂದ ಪರಮಾತ್ಮನೇ ಆಗ್ಬಿಡೋದ್ರಿಂದ ಅವನಿಗೆ ದೇಹವಿದ್ರೂ ದೇಹವಿಲ್ಲವಾದ್ರೂ ಅವನ ಅನುಭವಕ್ಕೆ ಸ್ವರೂಪಕ್ಕೆ ಏನು ಚ್ಯುತಿ ಇಲ್ಲ. ಹಾಗಾಗಿ ಭಗವಂತನಿಗಿರುವಂಥ ದಿವ್ಯ ಕರ್ಮವನ್ನ ಯಾರು ಯಥಾವತ್ತಾಗಿ ಅರಿತಾನೋ ಅವನಿಗೂ ಜನ್ಮ ಕರ್ಮವಿಲ್ಲ ಅನ್ನೋದು ಅಕ್ಷಾರ್ಥ ಹೊಂದುತ್ತೆ. ಇದು ಹೋದ್ರೆ ಪ್ರಶಂಸೆ ಮಾಡ್ಬೇಕಾಗತ್ತೆ. ಭಗವಂತನಿಗಿಲ್ಲ ಅಂತ ತಿಳ್ಕೊಂಡ್ರೆ, ಆ ಭಕ್ತ ಅಂತ ತಿಳ್ಕೊಂಡಿದ್ರೆ ಅವನಿಗೂ ಜನ್ಮಕರ್ಮವಿಲ್ಲ ಅಂತ ಹೇಳಿ ಯಾರೋ ಗೌಣಾರ್ಥ ಮಾಡ್ಬೇಕಾಗತ್ತೆ. ಅವನಿಗೂ ಜನ್ಮಕರ್ಮವಿಲ್ಲ ಅನ್ನೋದು ಮುಖ್ಯಾರ್ಥ ಮಾಡ್ಬೇಕಾದ್ರೆ ಅವನು ತನ್ನ ಅನುಭವದಲ್ಲಿ ಹೊಂದಿಸ್ಕೊಂಡು ಕಂಡ್ಕೊಂಡ್ರೆ ಜನ್ಮಕರ್ಮ ಇಲ್ಲ ಅಂತ ಆಗೋದು. ಈ ಒಬ್ಬರ ಜನ್ಮಕರ್ಮವಿಲ್ಲ ಅನ್ನೋ ಇದರಿಂದ, ಅನುಭವದಿಂದ ಇನ್ನೊಬ್ಬರ ಜನ್ಮಕರ್ಮ ಇಲ್ಲ ಅಂತ ಆಗೋದು ಹೊಂದೋದೇ ಇಲ್ಲ. तज्जन्म माया रूपम कर्म च साधु परित्राणादि मे मम दिव्यम अप्राकृतम ऐश्वरम एवं विशोक्तम यो वेत्ति तत्त्वतः तत्त्वेन यथावत् त्यक्त्वा देहं मम पुनर्जन्म पुनरुत्पत्तिं नैति न प्राप्नोति। आ जन्ममु माया रूप जन्म, माया रूप अंद्रेनु तोरिके रूप, कल्पना रूप, भ्रांति रूप एल्ल ಒಂದೇ ಅರ್ಥ। ಮಾಯೆಯು ವಸ್ತು ಯುಕ್ತಿಹೀನ ಪ್ರಕಾಶಸ್ಯ ಸಂಜ್ಞಾ ಮಾಯೇತಿ ಕಚ್ಯತೆ ಅಂತ ಲಾಜಿಕ್ ಇಲ್ಲದೆ ತೋರುತ್ತಲ್ಲ ಅದಕ್ಕೆ ಮಾಯೆ ಅಂತ, ಯುಕ್ತಿಹೀನ ಪ್ರಕಾಶ ಪ್ರೂಫ್ ಇಲ್ಲ ತೋರುತ್ತೆ, ಲಾಜಿಕ್ ಇಲ್ಲ ಪ್ರೂಫ್ ಇಲ್ಲ ತೋರುತ್ತೆ ಅದಕ್ಕೆ ಮಾಯೆ ಅಂತ, ಪ್ರೂಫ್ ಇಲ್ಲದೆ ಲಾಜಿಕ್ ಇಲ್ಲದೆ ತೋರುತ್ತಲ್ಲ ಮಾಯಾರೂಪ ಅಂತಹ ಕರ್ಮ ಜನ್ಮ ಜನ್ಮ ಕರ್ಮ ಎಂಥದ್ದು ಸಾಧುಗಳನ್ನು ಕಾಪಾಡೋದೇ ಮುಂತಾದದ್ದು ಕರ್ತ ಭಗವಂತನ ಅವತಾರಕ್ಕೆ ಸಾಧುಗಳನ್ನು ಕಾಪಾಡೋದು, ಜ್ಞಾನಿಗಳಿಗೆ ಲೋಕ ಸಂಗ್ರಹ, ಜ್ಞಾನಿಗೆ ಕಾಪಾಡೋದು ಅಂತ ಬರಲ್ಲ, ಜ್ಞಾನಿ ಯಾರನ್ನು ಕಾಪಾಡಬೇಕಾಗಿಲ್ಲ, ಜ್ಞಾನಿಗೆ ಭಗವಂತನ ಉಪಾಧಿ ಇರೋ ಶಕ್ತಿ ಇರಲ್ಲ, ರಾಮನ ಶರೀರಕ್ಕೆ ಕೃಷ್ಣನ ಶರೀರಕ್ಕೆ ಏನು ಸಾಮರ್ಥ್ಯ ಇತ್ತೋ ಆ ಸಾಮರ್ಥ್ಯ ಜ್ಞಾನಿ ಶರೀರಕ್ಕೆ ಇರೋಲ್ಲ, ಆ ಶರೀರ ಪ್ರಾರಬ್ಧ ಕರ್ಮಾನುಸಾರ ಬಂದಿರೋದ್ರಿಂದ ಅದಕ್ಕೆ ಎಷ್ಟು ಅಷ್ಟೇ ಕರ್ಮಾನುಸಾರ ಅಷ್ಟೇ ಸಾಮರ್ಥ್ಯ, ಅವನಿಗೆ 200 kg 300 kg ಎಲ್ಲ ಎತ್ತಕ್ಕಾಗಲ್ಲ, ಭಗವಂತ ಗೋವರ್ಧನಗಿರಿಯನ್ನೇ ಎತ್ತಿ ಬಿಡ್ತಾನೆ, ಆದ್ರೆ ಸಾಧು ಜ್ಞಾನಿಗಳಿಗೆಲ್ಲ ಅದಾಗಲ್ಲ, ಉಪಾಧಿ ಸಾಮರ್ಥ್ಯ ಅಷ್ಟೇ, ಅದನ್ನ ಸಾಧು ಪರಿತ್ರಾಣಾದಿ ಭಗವಂತನಿಗೆ, ಜ್ಞಾನಿಗಳಿಗೆ ಲೋಕ ಸಂಗ್ರಹ ಮಾಡೋದು ಅನ್ನೋದು ಈ ನಮ್ಮ ದಿವ್ಯವಾದ ಇದು ಅಪ್ರಾಕೃತ ಅಂದ್ರೆ ಅಲೌಕಿಕವಾದ ಲೋಕೋತ್ತರವಾದ ಈ ಕರ್ಮವನ್ನು ಜನ್ಮವನ್ನು ಈಶ್ವರ ಸಂಬದ್ಧವಾದನ್ನ ಯಾರು ಮೇಲೆ ಹೇಳಿದ ಹಾಗೇನೆ ತಿಳಿಯುತ್ತಾನೋ ತತ್ವತಃ ಅಂದ್ರೆ ಯಥಾವತ್ತಾಗಿ ಅಂದ್ರೆ ತನ್ನ ಅನುಭವಕ್ಕೆ ಹೊಂದಿಸ್ಕೊಂಡು ಅಂತ ಅರ್ಥ ಮಾಡ್ಬೇಕು. ಯಥಾವತ್ತ ಭಗವಂತನ ಅನುಭವನ ಯಥಾವತ್ತಾಗಿ ತಿಳಿಯೋಕ್ಕಾಗಲ್ಲ, ಭಗವಂತನ ಅನುಭವ ಭಗವಂತನಿಗೆ ಮಾತ್ರ ಆಗೋದು, ಒಬ್ಬರ ಅನುಭವವನ್ನು ಇನ್ನೊಬ್ಬರಿಗೆ ಯಥಾವತ್ತಾಗಿ ಅರಿಯೋಕ್ಕಾಗಲ್ಲ, ಯಥಾವತ್ತಾಗಿ ಅರಿಬೇಕು ಅಂದ್ರೆ ನಿಮ್ಮ ಅನುಭವದಲ್ಲಿರೋದು ನೀವು ಅರಿಯೋದೇ ಯಥಾವತ್ತಾಗಿ ಅರಿಯೋದು ಅಂದ್ರೆ ಭಾಷೆಗೆ ಸ್ಪಷ್ಟಪಡಿಸಬಹುದಾಗಿತ್ತು. ಇದು ಅನ್ಯೋಪಿ ಆತ್ಮಾನಂ ಯಹ ವೇತ್ತಿ ಅಂತ ತಗೋಬೇಕಾಯ್ತು, ಮತ್ತೊಬ್ಬನು ತನ್ನನ್ನ ಜನ್ಮಕರ್ಮ ರಹಿತತ್ವೇನ ವೇತ್ತಿ ಅಂತ ಸೇರಿಸ್ಕೊಂಡಿದ್ರೆ ಸ್ಪಷ್ಟ ಅರ್ಥ ಆಗ್ತಾ ಇತ್ತು, ಭಾಷೆಗಾರನ ಬೈಲೇ ಇಲ್ಲ, ಯಥಾವತ್ತಾಗಿ ತಿಳಿದವನಾದರೆ ಅವನು ದೇಹವನ್ನು ಬಿಟ್ಟು ಪುನರ್ಜನ್ಮವನ್ನು ಹೊಂದೋಗಿಲ್ಲ, ಇದು ನಿಮಗೆ ಅರ್ಥವಾದ ಅನ್ನೋ ಹಾಗೆ ಅರ್ಥ ಮಾಡೋಕ್ಕೂ ಅವಕಾಶ ಇದೆ ಈ ವಾಕ್ಯ. ಭಗವಂತನಿಗಿಲ್ಲ ಅಂತ ತಿಳ್ಕೊಂಡ್ರೆ ಅದನ್ನು ಪ್ರಶಂಸಾವಾದ ಹೊಗಳ್ತಾ ಇದ್ದಾನೆ ಅಂತ, ಪ್ರಶಂಸಾವಾದ ಅಲ್ಲ ಇದು, ಭಾವನಾ ಭಕ್ತಿ ಆ ವಾಕ್ಯ ಅಲ್ಲ ಇದು, ಇದು ಅನುಭವ ವಾಕ್ಯ ಇದು. ಪುನರುತ್ಪತ್ತಿಯನ್ನು ಅವನು ಪಡೆಯೋಲ್ಲ, ಮತ್ತೆ ಜನ್ಮ ಪಡ್ಕೊಳ್ಳಲ್ಲ. ಮಾಂ ಏತಿ ಆಗಚ್ಚತಿ ಸಹ ಮುಚ್ಚತೆ ಹೇ ಅರ್ಜುನ, ಅವನು ನನ್ನನ್ನು ಸೇರ್ಕೊಳ್ತಾನೆ ನನ್ನಲ್ಲೇ ಒಂದಾಗ್ತಾನೆ ಎಲ್ಲಿ ಅರ್ಜುನನೇ ಎಂದು ಟಿಪ್ಪಣಿ ಕೊಟ್ಟರು ಸ್ವಾಮಿಗಳು. ಪರಮಾತ್ಮನಿಗೆ ಮಾಯಕ ಜನ್ಮವೇ ಎಂದು ಅರಿತುಕೊಂಡರೆ ಮುಕ್ತನಾಗುತ್ತಾನೆ ಎಂದದ್ರಿಂದ ಜ್ಞಾನಿಗೂ ಪರಮಾತ್ಮನಿಗೂ ಐಕ್ಯವನ್ನು ಆರ್ಥಿಕವಾಗಿ ತಿಳಿದಂತೆ ಆಯಿತು ಅಂದ್ರು. ಜ್ಞಾನಿಯ ಜನ್ಮವೂ ಮಾಯಕ ಜನ್ಮವೇ, ಜ್ಞಾನಿ ಜನ್ಮ ಅಂತಲ್ಲ ಎಲ್ಲರ ಜನ್ಮವೂ, ಆ ತಿಳ್ಕೊಂಡವ್ರು ಜ್ಞಾನಿಯೇ ಹೊರತು ಜ್ಞಾನಿದು ಒಂದು ಜನಾಂಗ ಅಲ್ವಲ್ಲ, ಅದೊಂದು ಜನಾಂಗ ಆಗಿದ್ರೆ ಅವ್ರದ್ದು ಯಾರ್ಯಾರು ಕಟ್ಕೊಳ್ತಾರೋ ಅವರೆಲ್ಲ ಜ್ಞಾನಿಗಳು ಅಂತ ಆಗೋದ್ರಿಂದ ಅವ್ರಿಗೆಲ್ಲರಿಗೂ ಅವ್ರ ಜನ್ಮ ಮಾಯಕ ಜನ್ಮವೇ, ಯಾರೂ ಇಲ್ಲಿ ಹುಟ್ಟಿಲ್ಲ, ಯಾರಿಗೂ ಹುಟ್ಟಿಲ್ಲ, ಹುಟ್ಟು ಹೊಂದೋದೇ ಇಲ್ಲ, ಹುಟ್ಟಾದ್ಮೇಲೆ ಕರ್ಮ ಇಂತ ಬಂತು ನೀಯ ಕರ್ತೃತ್ವ ಭಕ್ತೃತ್ವ ಉಂಟನೆಯ ಉಂಟಾ, ಕರ್ತೃತ್ವ ಭಕ್ತೃತ್ವ ಉಂಟಾದರೆ ಫಲ ಉಂಟು, ಸಂಸಾರ ಉಂಟು, ಅನುಭವಿಸ್ಬೇಕು. ಕರ್ತೃತ್ವ ಭಕ್ತೃತ್ವ ಗೊತ್ತಾಗ್ತಿಲ್ವೋ ಮಾಡೋದು ಅನುಭವಿಸೋದು ಗೊತ್ತಾಗ್ತಿದ್ಯಾ, ಗೊತ್ತಾಗ್ತಿರುವ ಆತನಿಗೆ ಯಾರು ಗೊತ್ತಾಗ್ತಿದ್ಯೋ ಅವನಿಗೆ ಗೊತ್ತಾಗಿಸ್ಕೊಂಡಿರೋಲ್ಲ, ಕರ್ತೃತ್ವ ಭಕ್ತೃತ್ವ ಗೊತ್ತಾಗಿಸ್ಕೊಳ್ಳುತ್ತೆ, ಗೊತ್ತಾಗಿಸಿಕೊಂಡ ಕರ್ತೃತ್ವ ಭಕ್ತೃತ್ವ ಗೊತ್ತು ಮಾಡಿಕೊಳ್ಳುವ ಆತನಿಗೆ ಇರೋಲ್ಲ, ಸಬ್ಜೆಕ್ಟು ಆಬ್ಜೆಕ್ಟು ಬೇರೆ ಬೇರೆ ಆಗಿರುತ್ತೆ, ಹಾಗಾಗಿ ಆಬ್ಜೆಕ್ಟ್ ಅದು ಕರ್ತೃತ್ವ ಭಕ್ತೃತ್ವ ಗೊತ್ತಾಗಿಸ್ಕೊಳ್ತಾ ಇದೆ, ಗೊತ್ತು ಮಾಡಿಕೊಳ್ಳೋ ಚೈತನ್ಯಕ್ಕೆ ಅದರ ಸಂಬಂಧ ಇಲ್ಲ, ಆದ್ರಿಂದಲೇ ಗೊತ್ತಾಗುತ್ತೆ ಅವನಿಗೆ ಹುಟ್ಟು ಸಾವು ಇಲ್ಲ, ಜನ್ಮ ಮರಣವಿಲ್ಲ ಅಂತ. ಇದೊಂದು ರೀತಿ ವಿದೇಹ ಮುಕ್ತಿ ಹೇಳ್ತಾ ಇದ್ದಾನೆ, ಸಜ್ಜೋ ಮುಕ್ತಿ ವಿದೇಹ ಮುಕ್ತಿಯನ್ನ नैष मोक्ष मार्गः इदानीं प्रवृत्तः किन्तर्हि पूर्वमपि ई मोक्ष मार्ग इदल्ल ई मोक्ष मार्ग इवत्तु ಹೊರಟದ್ದಲ್ಲ ಇವತ್ತು ಉದಯ ಕೃಷ್ಣ ಹೇಳಿದ ಹೊರಟದ್ದಲ್ಲ ಹಿಂದಿನಿಂದ ಸೃಷ್ಟಿಯಾರಂಭದಿಂದಲೂ ಯಾರ್ಯಾರು ಕಂಡುಕೊಂಡ್ರೋ ಅವರನ್ನ ಮುಕ್ತರಾದರು ತದ್ಯೋಯೋ ದೇವಾನಾಂ ಪ್ರತ್ಯಬುದ್ಧತ ತದೇವೋನು ತಥಾ ಋಷೀಣಾಂ ತಥಾ ಮನುಷ್ಯಾನಾಂ ಶ್ರುತಿ ಯಾರ್ಯಾರು ಕಂಡುಕೊಳ್ತಾರೋ ಅವರೆಲ್ಲ ಅದೇ ಆಗ್ಬಿಡ್ತಾರೆ ಕಂಡುಕೊಂಡವರೆಲ್ಲ ಬ್ರಹ್ಮರಾಗ್ತಾರೆ ಅಂದ್ರೆ ಅರ್ಥ ಏನಾಯ್ತು ನಾವು ಈ ಬ್ರಹ್ಮರೇ ಕಂಡುಕೊಳ್ದೇ ಇರೋದ್ರಿಂದ ಬ್ರಹ್ಮರಾಗಿದ್ದೀವಿ ಅಂತ ಗೊತ್ತಿಲ್ಲ ಅಷ್ಟೇ ಅಜ್ಞಾನದಿಂದ ಅಬ್ರಹ್ಮತ್ವವೇ ಹೊರತು ಜ್ಞಾನದಿಂದ ಬ್ರಹ್ಮತ್ವ ಪ್ರಾಪ್ತಿ ಆಗಲ್ಲ ಇರುವ ಬ್ರಹ್ಮತ್ವದ ಐಡೆಂಟಿಫಿಕೇಶನ್ ಜ್ಞಾನದಿಂದ ಆಗುತ್ತೆ ಗುರುತಾಗತ್ತೆ ಅಷ್ಟೇ ಡಿಸ್ಕವರಿ ಗೊತ್ತಾಗೋದು ಆ ಹೌದು ನನ್ನ ನಾನು ತಪ್ಪಾಗಿ ಅನುಪಮ ಅಂದ್ಕೊಂಡ್ಬಿಟ್ಟಿದ್ದೀನಿ ನಾನು ಅನುಪಮ ಅಲ್ಲ ನಾನು ಹುಟ್ಟಿಲ್ಲ ನಾನು ಹೆಂಗಸು ಅಲ್ಲ ಗಂಡಸು ಅಲ್ಲ ನಾನು ಕರ್ತೃತ್ವ ಇಲ್ಲ ಭೋಕ್ತೃತ್ವ ಇಲ್ಲ ಜ್ಞಾತೃತ್ವ ಇಲ್ಲ ಎಂದೆಂದಿಗೂ ಹುಟ್ಟಿಲ್ಲದ ಸಾವಿಲ್ಲದ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪರಾದ ಪರಬ್ರಹ್ಮವೇ ಆಗಿದ್ದೀನಿ ಇದು ಈಗಲೇ ಇಲ್ಲಿಯೇ ಆಗುವ ಅನುಭವ ಇದು ಯಾವಾಗಲೂ ಯಾರಿಗೂ ಆಗುವುದಲ್ಲ ಯಾರ್ಯಾರು ನೋಡ್ಕೊಳ್ತಾರೋ ನೋಡ್ಕೊಂಡವ್ರಿಗೆಲ್ಲ ಗೊತ್ತಾಗತ್ತೆ ಅದು ನೋಡ್ಕೊಳ್ಳೋಕೆ ಬರಬೇಕು ಅದೇ ಇಲ್ಲಿ ಬಹಳ ಮುಖ್ಯವಾದ್ದು ಆ ನೋಡ್ಕೊಳ್ಳೋದನ್ನ ಕಲ್ಸ್ಕೊಡೋರೇ ಗುರುಗಳು ಆ ಗುರುಗಳು ಕಲ್ಸ್ಕೊಡ್ಬೇಕಾದ್ರು ಅದಕ್ಕೆ ಕ್ವಾಲಿಫಿಕೇಶನ್ ಬೇಕು ಅದನ್ನ ಗುರುತಿಸ್ಕೊಳ್ಳೋದಕ್ಕೆ ಶಮದಮಾದಿ ಗುಣಗಳು ಅಮಾನತ್ವಾದಿ ಗುಣಗಳು ಅದೆಲ್ಲ ಹಾಗೆ ಅಕಾಮಹತನಾದ ಇದ್ರೆ ಅವನು ಗುರುತಿಸ್ಕೊತಾನೆ ಇದು ಆಗಲ್ಲ ಈ ಮಾರ್ಗ ಇವತ್ತು ಹೊರಟದ್ದಲ್ಲ ಮತ್ತು ಹಿಂದೂ ಕೂಡ ನಾನು ಎಲ್ಲರೂ ಮೋಕ್ಷ ಮಾರ್ಗದಲ್ಲೇ ಇದ್ದವರು ಮೋಕ್ಷ ಮಾರ್ಗ ಯಾವತ್ತೂ ಇದ್ದದ್ದೇ ವೀತರಾಗ ಭಯ ಕ್ರೋಧಾಃ ಮಾಮಪಾಶ್ರಿತಾಃ ಬಹವೋ ಜ್ಞಾನ ತಪಸಾಃ ತಪಸಾಃ ಬೇಡ ತಪಸಾ ತೃತೀಯ ಭೂತ ಮದ್ಭಾವಮಾಗತಾಃ ಬಹವೋ ಜ್ಞಾನ ತಪಸಾ ಭೂತಾಃ ಯಾವ ರೂಪ ನಾನು ಯಾವ ರೂಪ ಗಳಿಸ್ತೀನಲ್ಲ ಪವಿತ್ರ ಅದು ಪುಲ್ಲಿಂಗ ಇದು ಪೂಯಿಯಲ್ಲ ಪೂಯಿಯಲ್ಲ ಪೂಯಿಗೂ ಪೂಂಗು ವ್ಯತ್ಯಾಸ ಚಾಚಾ ಜಾಜಾ ಯಾ ಒಂದು ಕಾಕಾ ಗಹ ನಾ ಒಂದು ಪೂಯಿ ಚಾಚಾ ಜಾಜಾ ಯಾ ಚಾಚಾ ಯಾವ ಹೇಳೋದು ಗೊತ್ತಾ ಪವತಿ ಪವತಿ ಹೇಳು ಉಂಟಾಗತ್ತೆ ಪೂಂಗು ಪವನಿಗೆ ಕಾಕಾ ಗಹ ನಾ ಅಂದ್ರೆ ಅದು ಆತ್ಮನೇ ಬದಲೇ ಪವತೆ ಪವತಿ ಇಲ್ಲ ಪವತೆ ಅದಕ್ಕೆ ಭೂತಾಹ ತಪ್ರತ್ಯಯ ಪೂಂಗು ಪವನಿಗೆ ಪವಿತ್ರರಾದವರಾಗಿ ಅಂತ ಇಲ್ಲಿ ಪವಿತ್ರ ಪವಿತ್ರ ಮಾಡಲ್ಪಟ್ಟವ್ರು ತಪ್ರತಿಗೆ ಇದು ಬರುತ್ತಲ್ಲ ಕರ್ಮಣಿ ಅರ್ಥ ಬಂದ್ಬಿಡುತ್ತಲ್ಲ ಇದು ಕರ್ಮಣಿ ಅರ್ಥ ಅಲ್ಲ ಕರ್ತರಿ ಮಾಡಿದವರು ಮಾಡಲ್ಪಡುವರು ಕರ್ಮಣಿ ಆಗುತ್ತೆ ಪವಿತ್ರರಾದವರಾಗಿ ಅರ್ಥ ಕರ್ತರ್ಥಲ್ಲೇ ತಾಯಿದು ಗೀತ ಅಂದ್ರೆ ಏನ ತೊಲಗಿ ಹೋದ ಅಂತ ಗೀತ ಯಾವ ರೂಪ ಹಿಂಗತು ಸಪ್ರತ್ಯ ಹಿಂಗತು ಗೊತ್ತಾಗ ನೆನೆ ಹೇಳಿದೀನಿ ಹಿಂಗತು ಸಪ್ರತ್ಯ ಈತ ಅಂತ ವೀತ ವೀತ ತೊಲಗಿ ಹೋದ ಯಾವ್ದು ರಾಗ ಭಯ ಕ್ರೋಧ ಮೂರು ತೊಲಗೋಗ್ಬಿಟ್ಟಿದೆ ಮೂರು ಬಿಟ್ಟಿಲ್ಲ ಮೂರು ಬಿಟ್ಟು ಹೋಗಿದೆ ನಾವು ಬಿಡ್ಬೇಕು ಅವ್ರಿಗೆ ಬಿಟ್ಟೋಗುತ್ತೆ ಯಾರಿಗೆ ರಾಗ ಭಯ ಕ್ರೋಧ ಬಿಟ್ಟು ಹೋಗಿದ್ಯೋ ಅವರು ಯಾರು ಬಿಟ್ಕೊಟ್ಟಿದಾರೋ ಅವ್ರಿಗೆ ಇಲ್ಲ ಬಿಟ್ಕೊಂಡವ್ರು ಸಾಧಕರು ಬಿಟ್ಟೋದವ್ರು ಜ್ಞಾನಿಗಳು ಹಂಗೆ ಅನುಪಮ ಇದು ಮ್ಯೂಟೋ ಅವತಾರ ಮತ್ತೆ ಜ್ಞಾನಿಗೆ ಡಿಫ್ರೆನ್ಸ್ ಅದು ಒಂದೇನಾ ಗುರುಗಳೇ? ಅವ್ರಿಗೆ ಶಕ್ತಿ ತುಂಬಾ ಜಾಸ್ತಿ ಇರುತ್ತೆ, ಜ್ಞಾನಿಗೆ ಆ ತರದ ಶಕ್ತಿ ಇರಲ್ಲ ಅಷ್ಟೇ ಅನ್ಬೋದಾ? ಜ್ಞಾನಿಗಳು ಧರ್ಮಾಧರ್ಮ ಕಜೀರ, ಜ್ಞಾನಿಗಳ ಶರೀರ ಧರ್ಮಾಧರ್ಮ ಕಜೀನವಾಗಿರುತ್ತೆ. ಅವತಾರ ಪುರುಷರದ್ದು ಧರ್ಮಾಧರ್ಮ ಕಜೀನವಾಗಿರಲ್ಲ, ಪುಣ್ಯ ಪಾಪ ಕಜೀನವಾಗಿರಲ್ಲ ಅವ್ರದ್ದು, ಜ್ಞಾನಿಗಳದ್ದು. ಅದು ಅವತಾರದ್ದು ಜ್ಞಾನಿಗೂ ಪುಣ್ಯ ಪಾಪ ಇರಲ್ಲ ಅಲ್ವಾ? ಅವ್ರ ಅದಕ್ಕಿಂತ ಶರೀರ ಉಂಟು. ಅವತಾರ ಪುರುಷರಿಗೆ ಪುಣ್ಯ ಪಾಪದ ಶರೀರಕ್ಕೂ ಇಲ್ಲ. ಓ ಹಂಗೆ, ಓಕೆ. ಆ ಶರೀರಕ್ಕೂ ಸಂಬಂಧ ಇಲ್ಲ. ಸ್ವೇಚ್ಛಾಗೃಹೀತ ನೀಲಾ ಮಾಂಸ ವಿಗ್ರಹ ಒಂದ್ಸಲ ರಾಮನ ತಲೆನೋ ಮೂಗನೋ ಹೊಟ್ಟೆನೋ ಬಂದಿಲ್ಲ, ಕೃಷ್ಣಂಗೂ ಬರಲ್ಲ, ಬರೋದೇ ಇಲ್ಲ, ಸಾಧ್ಯವೇ ಇಲ್ಲ. ನೀಲಾ ಮಾಂಸ ವಿಗ್ರಹಕ್ಕೆ ಬೆಟ್ಟನ ಇರ್ತಾರೆ, ಏನು ಕಷ್ಟ ಇಲ್ಲ. ಕ್ಷಣ ಮಾತ್ರಕ್ಕೆ ದ್ರೌಪದಿ ಆ ಸಭೆಯಲ್ಲಿ ಇಮಾಲ ಕೃಷ್ಣ ಎಲ್ಲಿದ್ದ? ದ್ವಾರಕಾದಲ್ಲಿದ್ದ, ಅಲ್ಲಿಂದ ಅನುಗ್ರಹ ಮಾಡಿದ್ದಾನೆ. ಆ ಇಂದ ಪಶ್ಚದ ದ್ರೌಪದಿಗೆ ಅಲ್ಲಿಂದ ಅನುಗ್ರಹ ಮಾಡಿದ್ದಾನೆ ಅಂದ್ರೆ ಆ ಮಹಾತ್ಮನ ಶಕ್ತಿ ಏನು ಅಂತ ಹೇಳ್ತೀರಾ ನೀವು? ಅವ್ರ ಮನುಷ್ಯರ ತರ ಇರಲ್ಲ, ಹಂಗಿದ್ರೆ ಒಂಥರ ಬೇರೆ, ತುಂಬಾ ಪವರ್ ಎಲ್ಲ ಇರುತ್ತೆ, ತುಂಬಾನೇ ಪವರ್ ಇರುತ್ತೆ. ಅದ್ರ ಮನುಷ್ಯರು ಅವ್ರಿಗೂ ಎರಡು ಕಣ್ಣು, ಅವರು ಬಾಯಿ ಮಾತಾಡ್ತಾರೆ, ಅವ್ರಿಗೂ ಕಿವಿ ಇರುತ್ತೆ, ಅವರು ಕಾಲಲ್ಲೇ ನಡೀತಾರೆ, ಅವರು ನಮ್ಮ ಜೊತೆ ಮಾತಾಡ್ತಾರೆ, ಅವರು ಇದೇ ಹೀಗೆ ಇರ್ತಾರೆ, ನೀವು ನೋಡಕ್ ಗೊತ್ತಾಗಲ್ಲ. ಅದಕ್ಕೆ ಶಿಶುಪಾಲ ತಪ್ಪಿಸ್ಕೊಂಡ್ರು. ಶಿಶುಪಾಲ ಅದಕ್ಕೆ ಯಾಕೆ ತಪ್ಪಿಸ್ಕೊಂಡ್ರು ಅಂದ್ರೆ ನಮ್ಮಾಗೆ ಇದ್ದಾನೆ ಕೃಷ್ಣ, ಅವನಿಗೂ ಎರಡು ಕಣ್ಣು, ಎರಡು ಮೂಗು, ಎರಡು ಕಿವಿ, ಒಂದ್ ಬಾಯಿ, ಒಂದ್ ತಲೆ, ಒಂದ್ ಹೊಟ್ಟೆ, ಎರಡು ಕಾಲು, ಹೀಗೆ ಇದೆಯಲ್ಲ, ಇನ್ನೇನು ಅಂತ. ಶಕ್ತಿ ಜಾಸ್ತಿ ಇರ್ಬೋದು, ಬುದ್ಧಿ ಜಾಸ್ತಿ ಇರ್ಬೋದು, ಆ ಏನ್ ಕಾಣಿಸಲ್ಲ. ಬುದ್ಧಿ ಜಾಸ್ತಿ ಇದೆ ಅಂತ ಒಪ್ಪಿದ್ದಾನೆ, ಓ ತುಂಬಾ ಬುದ್ಧಿ ಅಂತ ಕೃಷ್ಣ, ಶಕ್ತಿಶಾಲ ಅಂತ ಗೊತ್ತು. ಕೃಷ್ಣನ್ಗೆಲ್ಲ ಕಾಲ ಯುದ್ಧದಲ್ಲಿ ಎಲ್ಲರಿಗೂ ಗೊತ್ತಿತ್ತು, ಕೃಷ್ಣ ಶೂರ, ಧೀರ, ವೀರ, ಅದ್ರ ಬಗ್ಗೆ ಗೊತ್ತಿತ್ತು. ಆದ್ರೂ ಪರಮಾತ್ಮ ತಪ್ಕೊಂಡಿರ್ಲಿಲ್ಲ. ಅರ್ಜುನ್ ಗೆಲ್ಲಕ್ಕಾಗಲ್ಲ, ಧೀರ ಭೀಮನ್ನು ಗೆಲ್ಲಕ್ಕಾಗಲ್ಲ, ಅದ್ರ ಮಾತ್ರ ಪರಮಾತ್ಮ ಅವತಾರಲ್ಲಪ್ಪ. ಕೃಷ್ಣ ಹೌದು, ಅವಮಾನ ಆಯ್ತು ಅಂತ. ಹೌದು, ಕೃಷ್ಣ ಯಾರು ಅನ್ಕೊಂಡಿದೀರೋ ಅರ್ಜುನ ಕಣೋ, ಯುದ್ಧ ಮಾಡಕ್ಕಾಗತ್ತೇನೋ ಅಂದ್ಮೇಲೆ ಅಲ್ಲ, ಅವಮಾನ ಈ ಆಗಿಲ್ಲ, ಮುಂದೆ ಅವಮಾನ ಆಗತ್ತೆ ಅಂತಾನೆ. ನಿಜ ಇದ್ದಕ್ಕೆ ಹೋಗ್ರಿ, ಅವಮಾನ ಆಗತ್ತೆ. ಇವಾಗ ಏನ್ ಮಾಡ್ಬೇಕು? ಮರ್ಯಾದೆಯಿಂದ ಕರ್ಕೊಂಡು ಮದುವೆ ಮಾಡ್ಕೊಡಿ. ಕೂಗ್ತಾ ಇದಾರೆ, ಒಬ್ಬೊಬ್ರು ಕೂಗ್ತಾರೆ, ಕೈ ಕಡಿಬೇಕು, ಕತ್ ಕಡಿಬೇಕು, ತಲೆ ಕಡಿಬೇಕು, ಬುಡ ಹೊಡಿಬೇಕು, ಒಬ್ಬೊಬ್ರು ಅಂತಿದ್ದಾರೆ. ನಮ್ಮ ಅವಮಾನ ಮಾಡೋ ಹಂಗ್ ಮಾಡ್ದ ಅಂತ. ಕೃಷ್ಣ ಏನು ಸುಮ್ಮನೆ ಕೂತಿದ್ದ? ಎಲ್ಲ ಕೃಷ್ಣನ ಪ್ಲಾನು, ಕೃಷ್ಣ ಕೊಟ್ಟರೋದ್ರ ಸಾರ್, ಕೃಷ್ಣದೇ ಸಾರಥಿ, ಕೃಷ್ಣದೇ ಶಸ್ತ್ರಾಸ್ತ್ರ, ಅಲ್ಲಿರೋದ ಕೃಷ್ಣದೇ, ಅಷ್ಟು ಪ್ಲಾನ್ ಕೃಷ್ಣದೇ ಅಲ್ಲಿ ಆಗಿರೋದು, ಎ ಟು ಝೆಡ್. ಅಷ್ಟೇ ಅಷ್ಟೇರ. ಇದು ಸುಭದ್ರಿ ಒಪ್ಪಿಸೋ ಮೂಲಕ ಅಲ್ಲಿಂದನು ಸುಭದ್ರಿ ಅಂತ ಹೋಗಿ ಏಕಾಂತ ಮಾತಾಡಿಸಿ, ಹೀಗೆ ಅರ್ಜುನ್ ಇಷ್ಟಪಟ್ಟಿದ್ದಾನೆ, ನಿಂಗೆ ಪರವಾಗಿಲ್ವಾ, ನೀನ್ ಮಾಡ್ಕೊಳ್ತೀಯ ಅಂತ. ಅಯ್ಯೋ ಅಣ್ಣ ನೀನ್ ಹಿಂಗೆ ಹೇಳ್ತೀವೋ ಹಂಗೆ ಸುಭದ್ರಿ ಹೇಳೋದಕ್ಕೆ, ನನ್ನ ಅಭಿಪ್ರಾಯ ಅಂತ ನೀನ್ ಮಾಡ್ಕೋಬೇಕಮ್ಮ ಅವಳನ್ನ ಕೃಷ್ಣ ಹೇಳಿದಾಗ, ನೀನ್ ಹೇಳಿದ ಆಯ್ತಮ್ಮ, ನಂದೇನಿಲ್ಲ. ಸಾಕ್ಷಾತ್ ಅಣ್ಣ ಬಲರಾಮ, ಕೃಷ್ಣ ಸಾಕ್ಷಾತ್ ಅಣ್ಣ ಅಲ್ಲ, ಆದ್ರೂ ಕೃಷ್ಣನ ಜಾಸ್ತಿ ಸುಭದ್ರೆಗೆ ಇದು ಪ್ರೇಮ, ಬಲರಾಮನಿಗೆ. ಅಣ್ಣ ಭಾರಿ ಸಿಟ್ಟು ಅವನು, ಬಲರಾಮ ಕೋಪಿಷ್ಠ, ಅವ್ನು ಸರಿ ಇಲ್ಲ, ಅವ್ನು ವಿವೇಕಿ ಅಲ್ಲ ಅಂತ. ಕೃಷ್ಣನ ಬಗ್ಗೆ ಭಾರಿ ಪ್ರೇಮ ಸುಭದ್ರೆಗೆ. ಕೃಷ್ಣ ಅಂದ್ಬಿಟ್ರೆ ಅವಳಿಗೆ ಪಂಚಪ್ರಾಣ, ಅಣ್ಣ ಜೊತೆಗೆ ಪಂಚಪ್ರಾಣ. ನೀನ್ ಹೆಂಗ್ ಹೇಳ್ತೀವಿ ಹಂಗೆ ಅಂತಂದ್ರೆ, ನೋಡು ಅರ್ಜುನ್ ಮದುವೆ ಆಗು, ಅರ್ಜುನ ಬಹಳ ಯೋಗ್ಯ ಅವನು, ಅವನೇ ನಿನ್ ಸರಿಯಾದವನು ಅಂತ ಅವ್ರು ಹೇಳಿದ್ಮೇಲೆ ಅವಳಿಗೂ ಇಷ್ಟ ಆಯಿತು. ಕೃಷ್ಣ ಅದನ್ನ ಇದು ಮಾಡ್ದ, ಸೇರಿಸಿದ, ಹೇಳ್ಬಿಟ್ಟು ಜೊತೆಗೆ ರಥವನ್ನು ರೆಡಿ ಮಾಡಿ ಆ ಧಾರಕರನ್ನು ಕೊಟ್ಟು ಶಸ್ತ್ರಾಸ್ತ್ರವನ್ನೆಲ್ಲ ಇಟ್ಟು, ಗೊತ್ತು ಕೃಷ್ಣನಿಗೆ ಯುದ್ಧಕ್ಕೆ ಬರ್ತಾರೆ, ಯುದ್ಧ ಆಗತ್ತೆ, ಅರ್ಜುನಿಗೆಲ್ಲ ರೆಡಿಯಾಗಿರ್ಬೇಕು ಅಂತ ಮಾಡಿ, ಅರ್ಜುನಿಗೂ ಹೋಗ್ಬಿಟ್ಟು ನೋಡು ಆ ರೈವತಿಕ ಪರ್ವತಕ್ಕೆ ಹೋಗ್ತಾಳೆ, ಬರುವಾಗ ನೀನು ಕಿಡ್ನಾಪ್ ಮಾಡ್ಬೇಕೆ ಹೊರತು ಹೋಗುವಾಗ ಮುಟ್ಬಾರ್ದು. ಪೂಜೆ ಮಾಡ್ಕೊಂಡು ಬರುವಾಗ ಅವಳಿಗೆ ಪೂಜೆ ಮಾಡಿ ಅದೇ ಹೇಳ್ಬಿಟ್ಟಿದ್ದಾನೆ, ಪೂಜೆ ಮಾಡುವಾಗ ಆ ಭವಾನಿ ಹತ್ರ ನನಗೆ ಅರ್ಜುನೇ ಪತಿ ಆಗ್ಬೇಕು, ನೀನು ಕೇಳ್ಕೋಬೇಕು. ಏನ್ ಕೃಷ್ಣ ಪ್ಲಾನ್ ಇದೆ! ಅವಳು ಹಾಗೆ, ಅವಳು ಬರುವಾಗ ಕುರಿಗಣ್ಣಲ್ಲಿ ಆ ಕಡೆ ಈ ಕಡೆ ನೋಡ್ತಿದ್ದಾಳೆ, ಎಲ್ಲ ಅರ್ಜುನ ನಿಂತಿದ್ದಾನೆ ಅಂತ. ತಮಾಷೆಯಿಂದ ಅರ್ಜುನ್ ನೋಡೇ ಇಲ್ಲ ಇದುವರೆಗೆ, ಅವಳು ಸಾಕ್ಷಾತ್ನಾಗ ಅರ್ಜುನ್ ನೋಡಿಲ್ಲ. ಆದ್ರೂ ಅರ್ಜುನ್ ಎಲ್ಲಿಂದ ಬಂದವನೇ ಒಂದು ಹೂಮಾಲೆ ಎತ್ಕೊಂಡು ಹೋಗಿ ರಥನ ಇಟ್ಕೊಂಡ್ಬಿಟ್ಟ. ಕೂಗ್ತಿಲ್ಲ ಇಟ್ಕೊಂಡ ಹೊಡಿದ್ರು ಸರ್ ಅಂದ ಹೊಡಿದ್ರು. ಆಮೇಲೆ ಅಟ್ಟಿಸ್ಕೊಂಡ್ಬಂದ್ರು. ಅಟ್ಟಿಸ್ಕೊಂಡ್ಬಂದು ಯಾರು ಹೇಳ್ಕೊಂಡು ಒಂದ್ಸಿಟ್ಟು ಓಡಿಸ್ದ. ಆಮೇಲೆ ಮೀಟಿಂಗು ಇವಾಗ ಹೋಗೋಣ ಅಂತ ಸೈನ್ಯ ಸಮೇತ. ಕೃಷ್ಣ ಇಲ್ಲ ಹೋಗೋದಲ್ಲ, ನೀವು ನೀವು ಅದೆಲ್ಲ ಮಾಡೋದಲ್ಲ, ಮರ್ಯಾದೆಯನ್ನ ಕರ್ಕೊಂಡ್ಬಂದು ಚೆನ್ನಾಗಿ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಡಿ ಅಂತಾರೆ. ಯಾರು ಅರ್ಜುನ್ ದೇವ್ರು ಅನ್ಕೊ, ಅರ್ಜುನು ಭೀಮನ್ನು ಯಾರನ್ನೂ ದೇವ್ರು ಅನ್ಕೊಂಡಿಲ್ಲ, ಕೃಷ್ಣನ್ನೇ ಅನ್ಕೊಂಡಿಲ್ಲ. ಎಷ್ಟೋ ಜನ ಕೃಷ್ಣನ ಭಗವಂತ ಅಂತ ಗೊತ್ತಿತ್ತು, ವ್ಯಾಸರು ಗೊತ್ತಿತ್ತು, ಭೀಷ್ಮರು ಗೊತ್ತಿತ್ತು, ವಿದುರ್ನು ಗೊತ್ತಿತ್ತು, ವಿದುರ ಸಂಜೀನು ಸಂಜೆಯೋ ಕೆಲವೇ ಜನ ಗೊತ್ತಿತ್ತು. ಹಾ ಯಾರು ಗೊತ್ತಾಗಿದ್ದಲ್ವಾ ಸಂಜೆ, ಹೆಂಗೋ ಮೊದ್ಲೆಲ್ಲ ಗೊತ್ತಿರ್ಲಿಲ್ಲ. ಹೌದು, ಜ್ಞಾನ ದೃಷ್ಟಿ ಕೊಟ್ಟ ಮೇಲೆ. ಹೌದು, ಭಾಗವತ ಕಾರಣ ಪ್ರಕಾರ ದೇವಿಕಿ ವಸುದೇವರು ಗೊತ್ತಿತ್ತು ಮಾಡ್ತಾನೆ. ಭಾಗವತ ಗೊತ್ತಾಗಲ್ಲ. ಮಹಾತ್ಮರ ಚರ್ಯೆ ಆ ಲೋಕೋತ್ತರಾಣಾಂ ಚೇತಾಂಶಿ ಕೋಹಿ ವಿಜ್ಞಾತ ಮೃಹತಿಯಿಂದ ಆ ಲೋಕೋತ್ತರ ವ್ಯಕ್ತಿಯನ್ನ ಹೊರ್ಸ್ಕೋಕಾಗಲ್ಲ. ನಾವು ಅವತ್ತಿನಿಂದ ಏನನ್ಕೋತಿದ್ದೋ ಗೊತ್ತಿಲ್ಲ, ಭಯ ಆಗತ್ತೆ. ಏನ್ ಇವತ್ತಾದ್ರೆ ಕಷ್ಟ ಖಂಡಿತ ನೂರ್ಕೊಳ್ತೀವಿ. ಅವತ್ ನಾವ್ ಇದ್ದಿದ್ದೆ ಏನ್ ಅನ್ಕೊಳ್ತಿದ್ವೋ ಗೊತ್ತಾಗಿದೆ. ನಾವು ದುರ್ಗನ್ ಕಡೆ ಆಗ್ಬಿಟ್ಟು ಕೌರವ ಕಡೆ ಇದ್ಬಿಟ್ಟು ಹಂಗೆ ಹಂಗೆ ನಾವ್ ಅನ್ಕೊಂಡಿದ್ರೆ ಬಹಳ ಅನ್ಯಾಯ ಆಗ್ಬಿಡ್ತಿದ್ವು. ಒಂದಿಷ್ಟು ಅವ ಹುಟ್ಟೇ ಇದ್ದಿದ್ದು ಆಸೆ ಆಯ್ತು. ನಾವು ಕೃಷ್ಣನ್ ಕಡೆಯಾಗಿ ಹುಟ್ಟಿ ಕೃಷ್ಣನ್ ಬಾಲ ಮುಟ್ಟಿದ್ರೆ ಪರವಾಗಿಲ್ಲ, ಇನ್ನೆಲ್ಲೋ ಹುಟ್ಬಿಟ್ಟು ಏನೋ ತಪ್ಪ ತಿಳ್ಕೊಂಡ್ಬಿಟ್ಟಿದ್ರೆ ಅದೇ ಟೂ ಡೇಂಜರ್. ಅದು ರಾಗ ಭಯ ಕ್ರೋಧವನ್ನ ಕಳಿಸ್ಕೊಂಡವರಾಗಿ ಮನ್ಮಯಾಹ ನನ್ನಲ್ಲೇ ಮುಳುಗಿದು ಮಯಟ್ಟು ಅದೇ ಆಗೋಗುದು. ಪೂರ್ತಿ ಏಕಾತ್ಮತೆ ಪಡ್ಕೊಳ್ಳೋದು ಮಯ ದೂರ ಬಿಡು, ಇಷ್ಟಿಂದ ಬಿಡು ಹಾಕಕ್ಕೆ. ನನ್ನನ್ನೇ ಆಶ್ರಯಿಸಿಕೊಂಡವರಾಗಿ ಪೂರ್ತಿ ಎಲ್ಲದಕ್ಕೂ ನಾನೇ ಇದಾಗಿರೋರು. ಯಾಕೆ ಮಾಡಿದೆ ಏ ಕೋತೆ ಅನೇಕ ಭಾವಹಾನ ಲಕ್ಕವಿಲ್ಲದಷ್ಟು ಲಕ್ಷಾಂತರ ಜನ ಜ್ಞಾನವೆಂಬ ತಪಸ್ಸಿನಿಂದ ಅವರಾಗಿ ನನ್ನ ಸ್ವರೂಪವನ್ನೇ ಪಡೆದ್ರು. ಅರ್ಜುನ ನಾನೇ ಆಗ್ಬಿಟ್ರು. ದೇಹ ಬಿಟ್ಟ ಮೇಲೆ ಅವರೆಲ್ಲ ಘಟ ಒಡ್ಮೇಲೆ ಘಟಾಕಾಶ ಮಹಾಕಾಶ ಸೇರುವ ಹಾಗೇನೆ ಆ ದೇಹ ಬಿಟ್ಟ ಮೇಲೆ ಅವರ ಆತ್ಮ ಜೀವರೂಪ ಬಿಟ್ಟೋಗಿ ಪರಮಾತ್ಮ ರೂಪವನ್ನು ಪಡ್ಕೊಂಡ್ಬಿಟ್ರು. ಭೀತರಾಗ ಭಯ ಕ್ರೋಧಾ ರಾಗಶ್ಚ ಭಯಂಚ ಕ್ರೋಧಶ್ಚ ಭೀತಾ विगता येभ्य ते वीतराग भय क्रोधा राग भय क्रोध इविष्टु ಯಾರಿಂದ ಯೈಹಿ ಆಗ್ಬೇಕು ಅಂತ ವ್ಯಾಕರಣ ಪ್ರಕಾರ ಪಂಚಮಿ ಆಗೋಲ್ಲ ಅಂತ ನಮ್ಮ ಸುಬ್ರಾಯ ಶರ್ಮಾ ಅವರು ಭಾಷ್ಯಕಾರರು ಪಂಚಮಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ನಮ್ಮ ಅಣ್ಣಂಗೆ ಫೋನ್ ಮಾಡಿ ಕೇಳಿದ್ರು ಸುಬ್ರಾಯ ಏನು ಪಂಚಮಿ ಹೆಂಗಾಗುತ್ತೆ, ತಪ್ರತ್ಯಕ್ಕೆ ಸತ್ಯನ ಹೇಳ್ಬೋದು ಅಂತ. ನಮ್ಮಣ್ಣ ಭಾಷ್ಯಕಾರ ಪ್ರಯೋಗ ಮಾಡಿದ್ಮೇಲೆ ಪ್ರಶ್ನೆ ಇಲ್ಲ, ಅದಕ್ಕೆ ಹೊಂದಿಸ್ಕೋಬೇಕು. ಭಾಷ್ಯಕಾರರೇ ಪ್ರಮಾಣಗಳು, ಅದಕ್ಕೆ ಭಾಷ್ಯಕಾರರು ಹೇಗೆ ಮಾಡಿಬಿಟ್ರು ಕೇಳ್ಕೊಳ್ಳೋದಿಲ್ಲ. ಭಾಷ್ಯಕಾರ ಪ್ರಯೋಗ ಮಾಡಿದ್ರೆ ಅದು ಉಂಟು ಅರ್ಥ. ಏಭ್ಯ ಅನ್ನೋದು ಉಂಟು. ಯಾರಿಂದ ಭಯ ಕ್ರೋಧ ರಾಗ ತೊಲಗೋಗಿದೆಯೋ ಇಲ್ಲಿ ಭಾಷ್ಯಕಾರ ಮಾಡಿದರೆ ತೃತೀಯಾಕಿ ಪಂಚ ಹಾಕಿದ್ರೆ ಅವರು ಸಾಧನ ಆಗತ್ತೆ ಅಂತ ಹೇಳ್ಬಿಟ್ಟು ಅಪಾದನ ಬಿಟ್ಟು ಅವರು ಪೂರ್ತಿ ಅವ್ರು ಬಿಟ್ಟು ಹೋಗಿದೆ ಅಂತ, ಸಂಬಂಧವೇ ಇಲ್ಲಿ ಆಗಿದೆ ಅಂತ. ಪ್ರಯತ್ನ ಪಟ್ಟು ಬಿಟ್ಟಿದ್ದಲ್ಲ, ಸ್ವಭಾವದಿಂದ ತೊಲಗೋಗಿರೋದು ಮಾಡಿದ್ದಾರೆ. ಸೃಷ್ಟಿ ಆದ್ರೆ ಸಾಧನೆ ಮಾಡಿ ಬಿಡೋದು, ಪಂಚಮಿ ಆದ್ರೆ ಅಪಾದನ. ತಾಳೆ ಮರ ಬಿಟ್ಟು ಬರುತ್ತಲ್ಲ, ಮರಕ್ಕೂ ಇನ್ನು ಬಿಟ್ಟು ಹಣ್ಣಿಗೂ ಸಂಬಂಧ ಇಲ್ಲ. ಹಂಗೆ ರಾಗ ಭಯ ಕ್ರೋಧ ಪೂರ್ತಿ ಯಾರಿಂದ ತೊಲಗೋಗಿದೆಯೋ ಅವ್ರು ವೀತರಾಗ ಭಯ ಕ್ರೋಧರು. ಏನ್ ಬೇಕಪ್ಪ, ನೀ ಕುಡಿಬೇಕಾ? ಮನ್ಮಯಾಹ ಬ್ರಹ್ಮವಿದ ಈಶ್ವರ ಅಭೇದ ದರ್ಶಿನ. ಮನ್ಮಯರು ಮಯಟ್ಟು ಅದು ತಾದ್ರೂಪ್ಯಾರ್ಥ ಮಯಟ್ಟು, ವಿಕಾರಾರ್ಥಿ ಅಲ್ಲ, ಪ್ರಾಚುರ್ಯಾರ್ಥಿಯೂ ಅಲ್ಲ, ಬಲುಮಟ್ಟಿಗೆ ಅಲ್ಲ. ಅಥವಾ ಅದರ ಇದು ಕ್ಷೀರಮಯಂ ದಧಿ ಹಿರಣ್ಮಯಂ ಕುಂಡಲಂ ಮೃಣ್ಮಯಂ ಮೃಣ್ಮಯೋ ಘಟಃ ಅನ್ನೋ ಹಾಗೆ ಅಲ್ಲ, ವಿಕಾರ ಅಲ್ಲ. ಪ್ರಾಚುರ್ ಬಲುಮಟ್ಟಿಗೆ ಅಶ್ವಮಯಂ ತಂಡುಲಂ, ಅಶ್ವಮಯ ತಂಡುಲ ತುಂಬಾ ಇದೆ. ಜಲಮಯ ಜಲಮಯಂ ಕ್ಷೀರಂ, ಅದು ಪ್ರಾಚುರ್ಯಾರ್ಥ ಹಾಗೂ ಅಲ್ಲ. ಇಲ್ಲೇನೋ ಚಿದೇವ ಚಿನ್ಮಯ ನನಗೆ, ಅದೇ ತಾದ್ರೂಪ್ಯಾರ್ಥ. ಮನ್ಮಯ ಅಂದ್ರೆ ನಾನೇ ಅದೇ, ಬಲುಮಟ್ಟಿಗೆ ನಾನಲ್ಲ. ಬಹಳವಾಗಿ ನಾನಲ್ಲ, ಪೂರ್ತಿ ನಾನೇ, ನಾನೇ ಆದವರಾಗಿ ಅಂದ್ರೆ ಬ್ರಹ್ಮಜ್ಞಾನಿಗಳಾಗಿ, ಅಂದ್ರೆ ಈಶ್ವರನಿಗೂ ಜೀವನಿಗೂ ಅಭೇದವನ್ನು ಕಂಡುಕೊಂಡವರಾಗಿ, ಈಶ್ವರಾಭೇದ ದರ್ಶನ ಅಂದ್ರೆ ಈಶ್ವರ ಜೀವಾಭೇದ ದರ್ಶನ ಅಂತ ತಿಳಿಸ್ಕೋಬೇಕು. ಈಶ್ವರಾತ್ಮಾಭೇದ ದರ್ಶನ, ಈಶ್ವರನಿಗೂ ಜೀವನಿಗೂ ಅಭೇದವನ್ನು ಕಂಡುಕೊಂಡವರು ಅಂತ. ಜೀವನಾಗಿ ತೋರ್ತಿದ್ದಾನಲ್ಲ, ನಾನು ಆಗಿ ಸಂಸಾರಕ್ಕೆ ತೋರ್ತಾ ಇದ್ದಾನಲ್ಲ, ಇದು ಬರೀ ತೋರಿಕೆ, ಪ್ರತಿಬಿಂಬ, ಇದು ಆಭಾಸ. ನಿಜವಾಗಿ ಇದರ ಒರಿಜಿನಲ್ ರೂಪ ಪರಮಾತ್ಮನೇ. ಹೇಗೆ ನೀರು ಕನ್ನಡಿಯಲ್ಲಿ ಬಿದ್ದಂತಹ ಪ್ರತಿಬಿಂಬ ಬಿಂಬಕ್ಕಿಂತ ಬೇರೆ ಅಲ್ಲವೋ, ಅದೇ ರೀತಿ ಈ ಜೀವನಾಗಿ ತೋರ್ತಾ ಇರುವಂತಹ ಈ ಸಂಸಾರಿ ರೂಪ ಉಪಾಧಿಯಿಂದ ಪರಿಚ್ಛೇದ ಸಂಸಾರಿ ಜೀವಾಗಿ ಹೋಗಿದೆ ಅನ್ನೋದು ನಿಜವಾಗಿ ಅದು ಸಂಸಾರಿ ಅಲ್ಲ, ಜೀವನಲ್ಲ, ಅವನು ಪರಮಾತ್ಮನೇ. ಬ್ರಹ್ಮಜ್ಞಾನಿಗಳು ಈಶ್ವರನಿಗೂ ತಮಗೂ ಅಭೇದವನ್ನು ಕಂಡುಕೊಂಡವರಾಗಿ ಅವರು ಮಾಮೇವಚ ಪರಮೇಶ್ವರ ಉಪಾಶ್ರಿತಾ. ನನ್ನನ್ನೇ ಅಂದ್ರೆ ಪರಮೇಶ್ವರನಾದ ನನ್ನನ್ನೇ ಆಶ್ರಯಿಸಿಕೊಂಡವರು. ಅಂದ್ರೆ ಬದುಕಿರುವಾಗಲೂ ಕೂಡ ಅವ್ರಿಗೆ ನೀರಿಗೆ ಹೇಗೆ ಮೀನೇ ಆಶ್ರಯವೋ, ಜ್ಞಾನಿಗಳಿಗೆ ಭಗವಂತನೇ ಆಶ್ರಯ. ವ್ಯವಹಾರದಲ್ಲಿ ಭೇದ ಇಟ್ಕೊಂಡ್ರು ಅವ್ರು ಬಿಟ್ಟು ಬದುಕಲ್ವ. ಮೀನು ಹೇಗೆ ನೀರು ಬಿಟ್ಟು ಬದುಕಲ್ವೋ, ಜ್ಞಾನಿಗಳು ಭಗವಂತನ ಆಶ್ರಯ. ಅವರು ತಮ್ಮ ಸ್ವರೂಪವನ್ನು ಭಗವಂತನ ಕಟ್ಕೊಂಡಿದ್ದಾರೆ, ಸಮಸ್ತದಲ್ಲೂ ಭಗವತ್ ರೂಪವನ್ನೇ ಕಾಣ್ತಿದ್ದಾರೆ. ಎಲ್ಲ ಭೂತಾನ ವಿಷ್ಣು, ಭುವನಾನ ವಿಷ್ಣು, ವನಾನ ವಿಷ್ಣು, ಗಿರೇಶ್ಯ ವಿಷ್ಣು. ಗಿರೇಶ್ಯ ವಿಷ್ಣು, ಗಿರಿ ಏನೇನೋ ಬೆಟ್ಟ. ಕೊಂಡಂ ಕೊಂಡಂ ಕೆಲಸ, ಕೊಂಡಂ ಚೂಸವ ಅಪ್ಪ ಆಶ್ರಯಿಸಿಕೊಂಡವರಾಗಿ ಸ್ವಪೂರ್ತಿ ಅವರಿಗೆ ಉಸಿರು ಬದುಕು ಭಗವಂತನೇ. ಯಾಕಂದ್ರೆ ಅವನೇ ಸ್ವರೂಪ, ಅವನೇ ಸತ್ಯ, ಅದೊಂದೇ ಇರ್ತಕ್ಕದ್ದು ಅಂತ ಕಂಡ್ಕೊಂಡ್ಮೇಲೆ ಬಿಟ್ಟೋಕೆಲ್ಲ ಆಗತ್ತೆ. ಈ ಆಕಾಶ ಘಟಾಕಾಶಕ್ಕೆ ಮಹಾಕಾಶ ಬಿಟ್ಟೋಕಾಗತ್ತಾ? ಎಲ್ಲಿ ಓಡಿದ್ರೆ ಘಟಾಕಾಶ ಮಹಾಕಾಶ ಬಿಟ್ಟು ಹೋಗುತ್ತೆ? ಯಾವ್ದು ಬೇರೆ ಆಗಿತ್ತು ಬಿಟ್ಟೋಕೆ? ಕೇವಲ ಜ್ಞಾನಿಷ್ಠ ಇತ್ಯರ್ಥ. ಅಲ್ಲಿ ಕೇವಲ ಶಬ್ದ ಏನ್ ಹೇಳ್ತೆ ಅಂದ್ರೆ ಕರ್ಮೋಪಾಸನೆ ಹಂಗಿಲ್ಲದೆ. ಆ ಕೇವಲ ಶಬ್ದ ಕರ್ಮ ಸಂಬಂಧವೂ ಇಲ್ಲ, ಉಪಾಸನಾ ಸಂಬಂಧವೂ ಇಲ್ಲದೆ ಶುದ್ಧವಾದ ಜ್ಞಾನದಲ್ಲಿ ನೆಲೆ ನಿಂತವರಾಗಿ ಅಂತ. ಸಮುಚ್ಚಯವಿಲ್ಲದೆ ಕರ್ಮೋಪಾಸನೆಯನ್ನ ಕೂಡಿಸ್ಕೊಳ್ದೇನೆ ಇದ್ದವರಾಗಿ ಅರ್ಥ. ಬಹವಃ ಅನೇಕೆ ಜ್ಞಾನ ತಪಸಾ ಜ್ಞಾನಮೇವ ಚ ಪರಮಾತ್ಮ ವಿಷಯ ವಿಷಯಂ ತಪಃ ತೇನ ಜ್ಞಾನ ತಪಸಾ ಭೂತಾಃ ಪರಾಂ ಶುದ್ಧಿಂ ಗತಾಃ ಸಂತಃ ಮದ್ಭಾವಂ ಈಶ್ವರ ಭಾವಂ ಮೋಕ್ಷಂ ಆಗತಾಃ ಸಮರ ಪ್ರಾಪ್ತಾಃ. ಅನೇಕರು ಬಹವರ ಅಂದ್ರೆ ಎಷ್ಟು ಜನ ಅಂದ್ರೆ 88 ಸಹಸ್ರಾಣಿ ಏ ಪ್ರಜಾ ನೇಶಿರೇ ಧೀರಾಹ ತೇ ಮೃತತ್ವಮಿ ಭೇಜಿರೇ. ಅಪಸ್ತಂಭರು 88,000 ಋಷಿಗಳು ಪ್ರಜೆಗಳನ್ನು ಇಷ್ಟಪಡದೇನೆಯೇ ತತ್ವ ಅಂತರ್ಮುಖರಾಗಿ ತತ್ವಜ್ಞಾನ ಪಡ್ಕೊಂಡು ಮುಕ್ತರಾದ್ರು ಅಂತ. 88 ಸಹಸ್ರಾಣಿ ಏ ಪ್ರಜಾ ಇಶಿರೇ ಅಧೀರಾಹ ತೇ ಸ್ಮಶಾನಾನಿ ಭೇಜಿರೇ. ಸುಡ್ಗಾಡಿ ಹೋದ್ರು, ಮಕ್ಕಳನ್ನು ಇಷ್ಟಪಟ್ಟು ಸುಡ್ಗಾಡಿ ಹೋದ್ರು. ಮಕ್ಳು ಬೇಡ ಅಂತ ಹೇಳ್ಬಿಟ್ಟು ಅಮೃತತ್ವ ಪಡ್ಕೊಂಡ್ರು ಅಂದ್ರು. ಮಕ್ಳು ಬೇಡ ಅಂದ್ರೆ ಅಮೃತತ್ವ, ಮಕ್ಳು ಬೇಕು ಅಂದ್ರೆ ಸುಡ್ಗಾಡು. ಬೇರೆ ಯಾರು ಬೇಕು ನಿಮ್ಗೆ ಹೇಳಿ? ಮಕ್ಳು ಬೇಕಾದ್ರೆ ಸುಡ್ಗಾಡಿ ಹೋಗ್ತಿದ್ದ? ಇಲ್ಲ ಇಲ್ಲ, ಹಾಗೇನಿಲ್ಲ. ಮಕ್ಳು ಪಡ್ಕೊಂಡಂತ ವರಿಷ್ಠಾದಿಗಳು ಅಮೃತತ್ವ ಪಡ್ಕೊಂಡ್ರು. ಅವರು ಹೊಗಳಕ್ಕೆ, ಧೀರರಾಗಿ ಮಕ್ಕಳನ್ನ ಪಡ್ಕೊಂಡೇನೆ ಜ್ಞಾನ ಪಡ್ಕೋಬೇಕು ಅಂತ ಹೇಳಕ್ಕೆ. ಮುಂಚೆನೆ ಏನಾದ್ರು 16-18ಕ್ಕೆ ಲಕ್ಷ್ಮೀಯಮ್ಮ ಅವ್ರು ನಮ್ಮ ಸಲ ಸಿಕ್ಬಿಟ್ಟಿದ್ರೆ ಅವ್ರ ಮದುವೆ ಕಡೆ ಹೋಗ್ತಾನೆ ಇರ್ಲಿಲ್ಲ. ಆ ಕಡೆ ಬೇಡವೇ ಬೇಡ, ಕೈ ಮುಗಿದು ಬಿಡೋರು. ಈಗ ಆಗವೇ ಬೇಡ, ಈ ಸಂಸಾರ, ಈ ಮಕ್ಳು ಜವಾಬ್ದಾರಿ, ಇವ್ರಿಗೆ ಅದಾಗಿಲ್ಲ, ಇದಾಗಿಲ್ಲ, ಇವ್ರಿಗೆ ವಿಕಾಸ ಆಗಿಲ್ಲ, ಇದೇಲ್ರಾಗ ಇದೇಕು, ನಮ್ಗೆ ಯಾಕೆ ಬೇಕಪ್ಪ ಈ ಚಿಂತೆ? ಅಯ್ಯೋ ರಾಮ ಅಂದ್ರು. ಜ್ಞಾನವೆಂಬ ತಪಸ್ಸಿನಿಂದ ಅಂದ್ರು. ಅಜ್ಞೆ ಭಾಷೆಗವರು ಜ್ಞಾನವೇ ತಪಸ್ಸೆ ಹೊರತು ಇಲ್ಲಿ ಕೃಚ್ಛತಾಂಗ ತಪಸ್ಸಲ್ಲ, ಸ್ವಾಧ್ಯಾಯ ತಪಸ್ಸಲ್ಲ, ಕ್ರಿಯಾಮಯ ತಪಸ್ಸಲ್ಲ. ಬಾಕಿಯವರು ಕ್ರಿಯಾಮಯವಾದ ಕಾಡಿಗೆ ಹೋಗ್ಬಿಟ್ಟು ಓಂಕಾರ ಜಪವನ್ನು ಹಿರಣ್ಯ ಗರ್ಭೋಪಾಸನೆಯೋ ಅದು ಒಂದು ಕ್ರಿಯಾಮಯವಾದ ತಪಸ್ಸು ಮಾಡ್ತಾರೆ. ಇನ್ನು ಜನ ಭಾವನಾ ರೂಪ ತಪಸ್ಸು ಮಾಡ್ತಾರೆ, ಉಪಾಸನಾ ತಪಸ್ಸು. ಇನ್ನು ಶೈಲ ದಂಡನ ಕೃಷ್ಣಚಾಂದ್ರ ಯಾವುದೂ ಅಲ್ಲ. ಇಲ್ಲಿ ತತ್ವಜ್ಞಾನ, ಪರಿಪೂರ್ಣವಾದಂತಹ ಪರಮಾರ್ಥ ತತ್ವವನ್ನು ಎಲ್ಲಾ ಕಡೆಗೂ ಕಾಣೋದು ಅನ್ನೋದೇ ಜ್ಞಾನ, ಅದೇ ತಪಸ್ಸು. ನಿರಂತರವಾಗಿ ಮಾಡೋದು, ತತ್ಪರತೆಯಿಂದ ಅಲ್ಲೇ ಇರೋದು, ಎಲ್ಲಾ ಕಡೆಯಲ್ಲಿಯೂ ಯಾವಾಗಲೂ ಕಾಣ್ತಾ ಇರೋದೇ ತಪಸ್ಸು. ಹೀಗೆ ಜ್ಞಾನಮೇವ ಅಂದ್ರೆ ಪರಮಾತ್ಮ ವಿಷಯದ್ದಾಗಿರುವ ತಪಸ್ಸು. ನಮಗೆ ಎಲ್ಲೂ ಪರಮಾತ್ಮ ಮರೆಯಾಗೋದಿಲ್ಲ, ನಮ್ಗೆ ಪರಮಾತ್ಮ ಎಲ್ಲೂ ತೋರೋದೇ ಇಲ್ವಲ್ಲ. ಜ್ಞಾನಿಗಳಿಗೆ ಎಲ್ಲೂ ಪರಮಾತ್ಮ ಮರೆಯಲ್ಲ. ಯಾಕೆ ಹೇಳೋ, ಅದ್ ಬಿಟ್ಟು ಬೇರೆ ಇಲ್ಲೇ ಇಲ್ಲ, ಎಲ್ಲವನ್ನು ಬಾಜಾ ಮಾಡ್ಬಿಟ್ರು. ಆ ಸಮಸ್ತವು ರೇ ಸರ್ವಂ ಬ್ರಹ್ಮಮಯಂ ಅಂತ ಹೇಳಿ ಆ ಪರಮಾರ್ಥ ಕಂಡುಕೊಳ್ಳುತ್ತಲೇ ಪ್ರಪಂಚವು ಬಾಧೆ ಆಗುತ್ತಲೇ ಸರ್ವಾತ್ಮ ಭಾವ ಅವ್ರಿಗೆ ಅನುಭವದಲ್ಲಿ ಬಂದ್ಬಿಡತ್ತೆ. ಹಾಗಾಗಿ ಅವ್ರಿಗೆ ಬಿಟ್ಟು ಹೋಗಕ್ ಆಗೋದೇ ಇಲ್ಲ. ಭಕ್ತ ಹೇಳಿದ್ರು, ಪರಮಾತ್ಮ ನೀನು ಸರ್ವಶಕ್ತನೇ ಆಗಿದ್ದರೆ, ನೀನು ಸರ್ವಜ್ಞನೇ ಆಗಿದ್ದರೆ ನನ್ನ ಹೃದಯ ಬಿಟ್ಟೋಗು ನೋಡೋಣ, ನೀನ್ ತಾಕತ್ತಿದ್ರೆ ಅನ್ನಂತೆ. ನಿಂಗೆ ಶಕ್ತಿ ಇದ್ರೆ ನನ್ನ ಹೃದಯ ಬಿಟ್ಟೋಗೋ ನೋಡೋಣ, ನೀ ಸರ್ವಜ್ಞ ಸರ್ವಶಕ್ತ ಅಂತ ಕೊಂಡೆ ಜಂಬ ಹಟ್ಕೋತೀಯ, ಬಿಟ್ಟೋಗು, ಆಗಲ್ಲ ನಿನಗಲ್ಲ. ಭಕ್ತ ಪರಮಾತ್ಮ ಜಗಳ ಆಡದಂತೆ, ನೀನು ಸರ್ವಜ್ಞ ಅಂತ ಸರ್ವಶಕ್ತ ಇದ್ದಾನ, ಏನ್ ಬೇಕಾದ್ರೂ ಮಾಡ್ಬೋದು, ನನ್ನ ಹೃದಯ ಬಿಟ್ಟೋಗಿ ನೋಡೋಣ. ಸರ್ವವ್ಯಾಪಕ ಹೆಂಗ್ ಬಿಟ್ಟು ಹೋಗ್ತಾನೆ? ವಿಷಯದ್ದಾದ ತಪಸ್ಸು ಯಾರಿಗಿದೆಯೋ ಅವ್ರಿಗೆ ಜ್ಞಾನ ತಪಸ್ಸು. ಆ ಜ್ಞಾನ ತಪಸ್ಸಿನಿಂದ ಪೂತರಾದವರಾಗಿ ಪವಿತ್ರರಾದವರಾಗಿ ಹೆಚ್ಚಿನ ಶುದ್ಧಿ. ಯಾಕೆ ಹೇಳೋ, ಬಾಕಿ ಶುದ್ಧಿ ಎಲ್ಲ ಟೆಂಪ್ರವರಿ, ತಾತ್ಕಾಲಿಕ. ನೀವು ಪಂಚಗವ್ಯ ತಗೊಂಡ್ರು ಅಥವಾ ಒಂದು ವೇದಪಾನ ಮಾಡಿದ್ರು, ಗಂಗಾ ಸ್ನಾನ ಮಾಡಿದ್ರು, ಕೃಷ್ಣ ಒಂದಷ್ಟು ಕಾಲ ಶುದ್ಧಿ ಇರುತ್ತೆ, ಮತ್ತೆ ಸ್ವಲ್ಪ ಸಾಕು ಮತ್ತೆ ಅಶುದ್ಧಿ ಬಂದೇ ಬರುತ್ತೆ. ಈ ಭೇದ ದೃಷ್ಟಿಯೇ ದ್ವೈತ ದೃಷ್ಟಿಯೇ ಅದು ಅಶುದ್ಧಿ, ಅದು ಇದು ಮಾಡುತ್ತೆ, ಬಂದೇ ಬರುತ್ತೆ. ರಾಗದ್ವೇಷ ಬಂದೇ ಬರುತ್ತೆ, ರಾಗದ್ವೇಷವಲ್ಲ ದೋಷವೇ, ದೋಷ ಬಂದು ಅಂದ್ರೆ ಅಶುದ್ಧಿ ಆಯ್ತು. ಅಶುದ್ಧಿಯಿಂದ ಅಮೇಜ್ಯ ಮುಟ್ಟೋದೇ ಅಲ್ಲ, ರಾಗದ್ವೇಷ ಸ್ವಭಾವ ಬಂತು ಅಂದ್ರೆ ನೀನು ಅಶುದ್ಧನಾದೆ. ಸೂತ್ರಕಾರರು ಕೋಪ ಮಾಡ್ಕೊಂಡು ಸ್ನಾನ ಮಾಡಿ ಹೇಳಿದ್ದಾರೆ. ಕೋಪ ಬಂತು ಅಂದ್ರೆ ಅವನು ಚಂಡಾಲ ಆಗ್ತಾನಂತೆ. ಚಡಿ ಕೋಪೆ ಚಂಡಾಲಹ ಅಂತ, ಸಿಟ್ಟು ಬಂತು ಅವನು ಚಂಡಾಲ ಆಗ್ತಾನೆ, ಮೈಲಿಗೆ ಆಗ್ತಾನೆ, ಪೂಜೆ ಮಾಡೋಕೆ ಜಪ ಮಾಡೋಕೆ ಅನರ್ಹ ಅವನು, ಸ್ನಾನ ಮಾಡಿ ಮಾಡ್ಬೇಕಂತೆ. ಅಷ್ಟು ಮಟ್ಟಿಗೆ ಹೇಳ್ತಾರೆ. ಕೋಪ ಅನ್ನೋದು ಅಷ್ಟು ಒಂದೊಂದು ಗುಣಕ್ಕೂ ಅಷ್ಟು ಮಟ್ಟಿಗೆ ಹೇಳಿದ್ರೆ, ಎಷ್ಟು ಕಾಮ ಇದೆ, ರಾಗ ಇದೆ, ದ್ವೇಷ ಇದೆ, ಅಸೂಯೆ ಇದೆ, ಒಂದ ಎರಡ ತುಂಬಿ ತುಳುಕಾಡ್ತಾ ಇದೆ ನಮ್ಮ ಮೂಟೆ ಒಳಗೆ. ಈ ದೇಹ ಎಂಬ ಮೂಟೆ ಒಳಗೆ ಸಮಸ್ತ ದುರ್ಗುಣಗಳ ಇದು ಖನಿಜ ಗಣಿ ಗಣಿ ಇದೆ ದೇಹದಲ್ಲಿ. ಅಯ್ಯೋ, ಜ್ಞಾನವೆಂಬ ತಪಸ್ಸಿನಿಂದ ಪವಿತ್ರರಾದವರಾಗಿ ಪರಾಮ್ ಶುದ್ಧಿ, ಅತ್ಯಂತ ಹೆಚ್ಚಿನ ಶುದ್ಧಿ ಅದನ್ನ ಹೊಂದಿದವರಾಗಿ ನನ್ನ ಭಾವವನ್ನ ಅಂದ್ರೆ ಈಶ್ವರ ಭಾವ ಪರಮಾತ್ಮ ರೂಪವನ್ನ ಅವರನ್ನು ಮೋಕ್ಷವನ್ನೇ ಪಡ್ಕೊಂಡವರಾದ್ರು ಹೊಂದಿದವರಾದ್ರು ಅಂತ ಜ್ಞಾನ ತಪಸ್ಸಿನ. ಯಾಕೆ ನಗಡಿನ ನಿರಪೇಕ್ಷಾ ಜ್ಞಾನನಿಷ್ಠಾ ಇತ್ಯಸ್ಯ ಲಿಂಗಂ ಜ್ಞಾನ ತಪಸಾ ಇತಿ ವಿಶೇಷಣಂ. ಜ್ಞಾನ ತಪಸ ಅನ್ನುವಂಥ ವಿಶೇಷಣ ಏನ್ ಹೇಳುತ್ತೆ ಏನ್ ಭಾಷ್ಯಕಾರರು ಮತ್ತೆ ಸ್ಪಷ್ಟಪಡಿಸ್ತಾ ಇದ್ದಾರೆ. ಬಾಕಿ ತಪಸ್ಸಿನ ಅಪೇಕ್ಷೆ ಇಲ್ಲದೆ ಅಲ್ಲಿ ಕಾಯಿಕ ತಪಸ್ಸು, ವಾಚಿಕ ತಪಸ್ಸು, ಮಾನಸಿಕ ತಪಸ್ಸು ಭಗವಂತ ಮುಂದೆ ಹೇಳ್ತಾರೆ. ಅನುದ್ವೇಗಕರ ವಾಕ್ಯಂ ಸತ್ಯಂ ಪ್ರಹೇದಂಜೇದು ಸ್ವಾಧ್ಯಾಯಾಭ್ಯಂಜಿ ಭಾವಾನ್ಮಯಂ ದೇವದ್ವಿಜ ಗುರು ಪ್ರಾಜ್ಞ ಪೂಜನಂ ಶೌಚಮಾರ್ಜನಂ ಬ್ರಹ್ಮಚರ್ಯಂ ಶಾರೀರಿಚಿದೆ ಮನಃಪ್ರಸಾದ ಸೌಮ್ಯ ಮೂಯಮಾತ್ರ ನಿಗ್ರಹ ಭಾವ ಸಂಶುದ್ಧಿ ರೀತಿ ತಪೋ ಮಾನಸ ರುಚ್ಯತೆ. ಹೀಗೆ ಶರೀರ ತಪಸ್ಸು, ವಾಕ್ ತಪಸ್ಸು ಹಿಂದಿರು, ಅದು ಇದು ದೇವದ್ವಿಜ ಗುರು ಪ್ರಾಜ್ಞೆ ಹೇರಿ ತಪಸ್ಸು, ಅನುದ್ವೇಗಕರ ವಾಕ್ಯ ಹಿಂದಿ ತಪಸ್ಸು, ಮತ್ತೆ ಮಾಂಗಲ್ಯ. ಮೂರು ಪ್ರಕಾರಗಳ ತಪಸ್ಸಿಗಿಂತಲೂ ಈ ತಪಸ್ಸು ಹೆಚ್ಚು, ಆ ತಪಸ್ಸಿನ ಅಪೇಕ್ಷೆ ಇಲ್ಲ ಎಂಬುದನ್ನ ತೋರಿಸುವುದಕ್ಕೋಸ್ಕರಾಗಿ ಜ್ಞಾನಿಷ್ಠರಾಗಿರ್ತಾರೆ ಎಂಬುದಕ್ಕೆ ಇದು ಲಿಂಗ, ಇದು ಗುರುತು. ಯಾರು ಜ್ಞಾನ ತಪಸ್ಸ ಅನ್ನೋದು ಅವ್ರಿಗೆ ಜ್ಞಾನದಲ್ಲೇ ನಿಷ್ಠರು, ನೆಲೆ ನಿಂತವರು, ಪರಮಾತ್ಮೈಕ್ಯ ಜ್ಞಾನ ಸಂಪನ್ನರು. ಜೀವ ಪರಮಾತ್ಮೈಕ್ಯ ಜ್ಞಾನ ಸಂಪನ್ನರಾಗಿ ಅದರಿಂದಲೇ ಜೀವನ ಯಾತ್ರಾಂ ಅತಿವಾಹಯಂತಹ ಅಹೋರಾತ್ರಂ ಅತಿವಾಹಯಂತ ತಮ್ಮ ಅಹೋರಾತ್ರ ಅದರಿಂದಲೇ ಕಲಿತಾ ಇರ್ತಾರಂತೆ. ಸರ್ವದಾ ಜೀವ ಪರಮಾತ್ಮ ಐಕ್ಯವನ್ನು ಕಾಣ್ತಾ ಇಡೀ ಜಗತ್ತೆಲ್ಲವನ್ನು ಪರಮಾತ್ಮವಾಗಿ ಏನ್ ದೇವರು ಅವ್ರ ದೃಷ್ಟಿ, ಎಂಥ ಪವಿತ್ರ ದೃಷ್ಟಿ, ಎಂಥ ಪವಿತ್ರ ಸೋಮ. ಅವ್ರ ಮುಂದೆ ಹೋಗೋದ್ಸಲ ಕೂತ್ಕೊಂಡ್ರೆ ಆ ದೃಷ್ಟಿನ ನಮ್ಮ ನೋಡ್ತಾ ಇರಲ್ಲ, ನಮ್ಮೇಲೂ ಆ ಸೀರ್ ಹೊಡೆಯುತ್ತೆ, ಆ ಟಸ್ಸೆ ಹೊಡೆಯುತ್ತೆ, ಅವಾಗ ಹಿತವಾಗುತ್ತೆ. ಅವರ ಸರ್ವಾತ್ಮ ದರ್ಶನ, ಆ ಸರ್ವಾತ್ಮ ಭಾವ ನಮ್ಮ ಒಳಗೆ ಸ್ಟಿಮ್ಯುಲೇಟ್ ಆಗುತ್ತೆ, ಒಳಗಡೆ ಏನೋ ಒಂಥರ ಅನಿರ್ವಚನೀಯವಾದ ಹಿತ ಆನಂದ ಆಗುತ್ತೆ. ಆ ಜ್ಞಾನಿಗಳನ್ನು ಕೂತ್ಕೊಂಡ್ರೆ ಮಹಾತ್ಮರು ಅವರ ಒಂದು ಗುಡ್ ವೈಬ್ರೇಷನ್ ಚುಮ್ತಾ, ಅದಕ್ಕೆ ಇದು ಅದೇ ಚುಮಣಿ ಕಾರಂಜಿ ಉಕ್ತಾ ಇರುತ್ತೆ ಅಲ್ಲಿಂದ ಆ ಅದ್ವೈತಾತ್ಮ ಭಾವ ಇದಾಗ್ತದೆ ಜ್ಞಾನ ತಪಸ್ಸಿಂದ. ಕೇಳಿದ ಜ್ಞಾನ ತಪಸ್ ಅಂದ್ರೆ ಸನ್ಯಾಸಿ ಅಂತ ಅರ್ಥ ಆಗುತ್ತಾ? ಜ್ಞಾನವೇ ತಪಸ್ಸು, ಜೀವ ಪರಮಾತ್ಮಕ್ಕೆ ಜ್ಞಾನವೇ ತಪಸ್ಸು. ಅರ್ಥ ಆಗ್ಲಿಲ್ಲ, ಸಾರಿ. ಜೀವನ ಒಂದೇ ತಿಳ್ಕೊಳ್ಳುವಂತ ಜ್ಞಾನ ಇದೆಯಲ್ಲ, ಆ ಜ್ಞಾನವೇ ತಪಸ್ಸು. ನಾಲೆಡ್ಜು, ಅದು ಇಂಟ್ಯೂಷನ್, ಅದು ಒಳ ಅನುಭವದ ಒಂದು ಇದು ಆವಿಷ್ಕಾರ ಏನು ಹೇಳಬೇಕು ಅದಕ್ಕೆ ಅಂದ್ರೆ ನಾವಿಗೆಲ್ಲ ಮಾಡ್ತಾ ಇರೋದು ಜ್ಞಾನ ತಪಸ್ ಅಂತ ಅನ್ಕೋಬಹುದು ಇಲ್ಲ ಇದು ಇದನ್ನು ಗೌಡವರ್ತಿಲಿ ಹೇಳಬಹುದು ಗೌಡ ನಿಜವಾದ ಜ್ಞಾನ ತಪಸ್ ಆಗುವುದಕ್ಕೆ ಇದು ಸಾಧನ ನಿಜವಾದ ಜ್ಞಾನ ತಪಸ್ಸು ಇದು ಅದ್ವೈತಾತ್ಮ ಜ್ಞಾನದಲ್ಲಿ ನೆಲೆ ನಿಲ್ಲೋದು ಜ್ಞಾನ ಇದು ತಪಸ್ಸು ಅದಕ್ಕೆ ಈ ಚಿಂತನೆ ಈ ಅನುಸಂಧಾನ ಈ ಪಾಠ ಇದೆಲ್ಲ ಅದಕ್ಕೆ ಸಹಾಯಕವಾಗಿದೆ ಇದು ಗೌಣಾರ್ಥದಲ್ಲಿ ಜ್ಞಾನ ತಪಸ್ಸು ಮುಖ್ಯಾರ್ಥದಲ್ಲಿ ಅದೇ ಜ್ಞಾನ ತಪಸ್ಸು ಅಲ್ಲಿ ಇದಕ್ಕೆ ನಾಲ್ಕನೇ ಮುಂದೆ ಇದು ಜ್ಞಾನವನ್ನು ಯಜ್ಞ ಅಂದರು ಈ ಜ್ಞಾನ ಯಜ್ಞಕ್ಕಾಗಿ ಮಾಡುವ ಯಜ್ಞವನ್ನು ಜ್ಞಾನ ಯಜ್ಞ ಪರಂಪರೆ ಹೇಳಬೇಕಾಗುತ್ತೆ ಗೌಣವಾಗಿ ಹಾಗಾದ್ರೆ ತವ ತರ್ಹಿ ರಾಗದ್ವೇಷ ಸ್ತಃ ಏನ ಕೈ ಕೇಭ್ಯಶ್ಚಿದೇವ ಆತ್ಮಭಾವಂ ಪ್ರಯಚ್ಛಸಿ ನ ಸರ್ವೇಷಾಂ ಇತಿ ಪರಮಾತ್ಮ ನಿಂಗೂ ರಾಗದ್ವೇಷ ಆಗಿದೆ ಈಗ ಗೊತ್ತಾಯ್ತು ಯಾಕೆ ಗೊತ್ತಾ ಕೆಲವರಿಗೆ ಮಾತ್ರ ಆತ್ಮಭಾವ ಕೊಡ್ತೀಯ ಎಲ್ಲರಿಗೂ ಕೊಡಲ್ಲ ಯಾರು ಮದ್ಭಾವಮಾಗತಾ ಜ್ಞಾನ ತಪಸಾ ಭೂತಾ ಅವ್ರಿಗೆ ಆತ್ಮಭಾವ ಕೊಡ್ತೀಯ ಬಾಕಿಯವರಿಗೆ ಅವರು ಯಾಂತಿ ದೇವವ್ರತ ದೇವಾನ್ ಪಿತೃ ಯಾಂತಿ ಪಿತೃವ್ರತ ದೇವತೆಗೂ ಪೂಜೆ ಮಾಡು ದೇವತೆಗಳು ಒಂದಾಗ್ತಾರೆ ಪಿತೃಗಳನ್ನ ಪೂಜೆ ಮಾಡು ಯಾಂತಿ ಮಧ್ಯಾಜಿನೋಭಿಮ ನಿನ್ನ ಪೂಜೆ ಮಾಡ್ರೆ ಮಾತ್ರ ನೀನು ಅಲೋ ಮಾಡ್ತೀಯ ಸೇರಿಸ್ಕೊಳ್ತೀಯಲ್ಲ ನಿನಗೂ ಬೇರೆಯವರಂತೆ ರಾಗದ್ವೇಷ ಇದೆ ನಿನಗೆ ನಿನ್ನ ಪೂಜೆ ಮಾಡುವವ್ರನ್ನ ಇಷ್ಟ ಬೇರೆಯವ್ರ ಪೂಜೆ ಮಾಡೋರು ನಿನ್ಗೆ ಇಷ್ಟ ಇಲ್ಲ ಅದು ನೀನು ತೋರಿಸ್ಕೊಂಡಂಗೆ ಆಯ್ತು ಅವಾಗ ಏನಾಯ್ತು ಲೋಕದವರಂತೆ ಅವರವರನ್ನ ಅನುಸರಣೆ ಮಾಡೋರು ಅವರವರು ಪ್ರಿಯರಾಗ್ತಾರೇನು ಹಾಗೆ ನಿನ್ನ ಅನುಸರಣೆ ಮಾಡೋರು ನಿನ್ ಪ್ರಿಯರಾಗ್ತಾರೆ ನೀನೇನು ವಿಶೇಷ ಆಯ್ತು ನೀನು ಬೇಕಿ ಹಿಂದಾದಿಗಳಂತೆ ನೀನು ಒಬ್ಬನಾದೆ ಸಾಮಾನ್ಯ ಬಿಟ್ಟೆ ಅಂತಂದ್ರೆ ಹಾಗಲ್ಲ ಉಚ್ಚತೆ ಅದಕ್ಕೆ ಹೇಳ್ತೀನಿ ಇವರು ಅವ್ರಿಗೆ ಬೇಕಿಲ್ಲ ಹಾಗಾಗಿ ನಾನು ಅವ್ರಿಗೆ ಕೊಡಲ್ಲ ಕಣೋ ನನ್ನ ಕಡೆಯಿಂದ ಕೊಡಲ್ಲ ಅಂತಿಲ್ಲ ಅವ್ರಿಗೆ ಇಷ್ಟು ಇವಾಗ ಕೊಡಕ್ ಕೊಟ್ಟಂತಹ ಪರಮಾತ್ಮ ಸಮಾನಾಗಿ ಇಟ್ಬಿಟ್ಟಿದ್ದಾನೆ ತಗೊಳ್ಳೋರು ನೀನ್ ಬೇಡ ಅಂದ್ರೆ ಅವನೇನ್ ಮಾಡ್ತಾನೆ ತಾಯಿ ಎಲ್ಲ ಮಕ್ಳಿಗೂ ಸಮಾನ ಇಟ್ಟಿರ್ತಾರಪ್ಪ ಇವಾಗ ನಂಗೆ ಬೇಡ ಅಂತ ಒಬ್ಬ ಹುಡುಗ ಎದ್ದೋದ್ರೆ ತಾಯಿ ಏನ್ ಮಾಡಕ್ಕಾಗತ್ತೆ ಬೇಡ ಬಿಟ್ಕೊಪ್ಪ ಅನ್ಬೇಕು ಅಷ್ಟೇ ಗಿಡ್ಸಕ್ಕಾಗತ್ತಾ ತಿನ್ಸಕ್ಕಾಗತ್ತಾ ಹಾಗೆ ಭಗವಂತ ಎಲ್ಲರಿಗೂ ಸರ್ವಾತ್ಮ ಭಾವ ಕೊಡ್ತೀನಿ ನಾನ ಭಾವ ಕೊಡ್ತೀನಿ ಅಂತ ಹೇಳಿ ಅವನು ಹೊರಟಿದ್ದಾನೆ ಇವ್ರಿಗೆ ಬೇಡ ಇವ್ರಿಗೆ ಬೇಕು ಧನಕನಕ ವಾಹನ ವಸ್ತು ಬೇಕು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಕೊಂಡು ಬಾಡಿಗೆ ತಗೋಬೇಕು ಅವರು ತುಂಬ ಇದು ಮಾಡ್ಕೊಂಡು ಜಾಸ್ತಿ ಮಾಡ್ಕೊಂಡು ಅದನ್ನ ಬೆಳೆಸ್ಬಿಟ್ಟು ಈ ಮಕ್ಳಿಗೆ ಒಂದು ಬಿಲ್ಡಿಂಗು ಆ ಮಕ್ಳಿಗೆ ಒಂದು ಬಿಲ್ಡಿಂಗು ಅಂತ ಹೇಳಿ ಅದೆಲ್ಲ ಹಂಚಿಬಿಟ್ಟು ಎಲ್ಲರಿಗೂ ವ್ಯವಸ್ಥೆ ಮಾಡಿ ಹೋಗ್ಬೇಕು ಅಂತ ಈ ರೀತಿ ಭಾವನೆ ಹೊರತು ಪರಮಾತ್ಮ ಬೇಕು ಅಂತ ಅವ್ರಿಗನ್ಸಿಲ್ಲ ಹಾಗನ್ನಿಸದೇ ಇದ್ದಾಗ ಅವ್ರಿಗೆ ಪರಮಾತ್ಮ ಭಾವ ಕೊಡಕ್ ಬರೋಲ್ಲ ಯಾರು ಯಾವ್ದು ಬೇಡವೋ ಅದು ಅದನ್ನು ಕೊಟ್ರೆ ಅದು ರಾಗದ್ವೇಷವೇ ಆಗತ್ತೆ ಬೇಡದೆ ಇದನ್ನ ಕೊಟ್ಟ ಅನ್ನೋದು ಒಂದು ದ್ವೇಷ ಆಗತ್ತೆ ಹೇಗೆ ಬೇಕಿದ್ದನ್ನು ಕೊಡದೆ ಹೋದೆ ದ್ವೇಷವೋ ಬೇಡದೆ ಇದ್ದಿದ್ದನ್ನು ಕೊಟ್ಟರು ದ್ವೇಷವೇ ಅಲ್ವಾ ನಮ್ಮನೆ ಬೇಡಪ್ಪ ಸಗಣಿ ತನ್ನ ಸಗಣಿ ಹಾಕ್ತೀನಿ ಅಂದ್ರೆ ಅವ್ರ ಸಗಣಿ ತರಹ ಅವರಿಗೆ ಆ ಪರಮಾತ್ಮ ವಿಚಾರ ಅವ್ರು ಬೇಡದೆ ಇರೋದು ಅವ್ರು ಹೆಂಗ್ ಕೊಡಕ್ಕಾಗತ್ತೆ ಅವ್ರು ಕೊಡಕ್ಕಾಗಲ್ಲಪ್ಪ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನು ವರ್ತಂತೆ ಮನುಷ್ಯಾಃ ಪಾರ್ಥ ಸರ್ವಶಃ ಪ್ರಪದ್ಯಂತೆ ಧಾತು भजा में ये जनाः ये भक्ताः मां प्रपद्यन्ते शरणागतरागुत्तारो अंत प्रपत्तिने शरणागति पूर्ति तन्न तनवन्न बिट्कोंडु अभिमानवन्न बिट्कोंडु भगवत् शरणागति ಹೊಂದುತ್ತಾರೋ ಅವರಿಗೆ ಆ ರೀತಿಯಾಗಿ ನಾನು ಅವರನ್ನ ಇದು ಮಾಡ್ತೀನಿ ಅನುಗ್ರಹ ಮಾಡ್ತೀನಿ ಅಂದ್ರೆ ತನ್ನತನ ಬಿಟ್ಕೊಂಡು ಭಗವಂತನ ಸ್ವರೂಪವನ್ನೇ ಪಡ್ಕೋಬೇಕು ಅಂದ್ಕೊಂಡು ನನ್ನ ಭಾವ ಕೊಡ್ತೀನಿ ಇಲ್ಲ ಇಲ್ಲ ನಾನು ಶರಣಾಗತ ಆಗ್ತೀನಿ ಆದ್ರೆ ನನ್ನ ಭಾವ ಪೂರ್ತಿ ಬಿಟ್ಕೊಳ್ಳೋದಿಲ್ಲ ನನಗೆ ಧನಕನಕ ವಾಹನ ವಸ್ತು ಬೇಕು ಅಂತ ಆ ರೀತಿ ಅನುಗ್ರಹ ಮಾಡ್ತೀನಿ ಅಲ್ಲಿ ಪೂರ್ತಿ ಅಭಿಮಾನನ್ನೇ ಬಿಟ್ಕೊಂಡು ಪರ ಏಕಾತ್ಮ ಭಾವವನ್ನು ಪಡ್ಕೊಂಡ್ರೆ ಅವರಿಗೆ ಮೋಕ್ಷವನ್ನೇ ಕೊಟ್ಬಿಡ್ತಾನೆ. ಆದರೆ ಅವರ ಅಹಂಭಾವ ಇಟ್ಕೊಂಡು ಅವ್ರು ಏನೋ ಭಗವಂತನ ಅಂಗಡಿಲಿರ್ತಕ್ಕಂಥ ಕೆಲವು ವಸ್ತುವನ್ನು ಅಪೇಕ್ಷೆ ಪಟ್ಟರೆ ಅದನ್ನು ಕೊಡ್ತಾರೆ ಅವ್ರ ಪೂಜೆ ತಕ್ಕ ಹಾಗೆ. ನನ್ನ ಒಟ್ಟು ಮೇಲೆ ಎಲ್ಲ ರೀತಿಯಿಂದಲೂ ಮನುಷ್ಯರು ನನ್ನನ್ನೇ ಅನುಸರಣೆ ಮಾಡೋ, ಇವಾಗ ಪಿತೃಗಳನ್ನ ಪೂಜೆ ಮಾಡಲಿ, ಇಂದ್ರಾದಿಗಳನ್ನ ಪೂಜೆ ಮಾಡಲಿ, ಬೇರೆ ತಾಂತ್ರಿಕ ಯಾರೇ ಪೂಜೆ ಮಾಡಲಿ, ಆಯಾ ರೂಪದಿಂದ ಇರುವ ನನ್ನನ್ನೇ ಪೂಜೆ ಮಾಡ್ತಾರೆ. ನನ್ನ ಬಿಟ್ಟು ಬೇರೆ ಪೂಜೆ ಮಾಡ್ತಾರೆ ಅದು ಅವ್ರಿಗೆ ಗೊತ್ತಿಲ್ಲ. ಅವ್ರೇನ್ಕೊಳ್ತಾರೆ, ಶಿವ ಹೆಚ್ಚು, ಇಲ್ಲ ಹರಿ ಹೆಚ್ಚು, ಇಲ್ಲ ಗಣಪತಿ ಹೆಚ್ಚು, ಇಲ್ಲ ದೇವಿ ಹೆಚ್ಚು, ಇಲ್ಲ ಆಂಜನೇಯ ಹೆಚ್ಚು, ಇಲ್ಲ ಅವ್ರ ಹೆಚ್ಚು. ಹೆಚ್ಚು ಕಚ್ಚು ಏನ, ಯಾವ ಹೆಚ್ಚು ಇಲ್ಲ ಕಚ್ಚು ಇಲ್ಲ, ಒಂದೇ ತತ್ವಕ್ಕೆ ಬೇರೆ ಬೇರೆ ರೂಪಗಳು. ಏಕಸದ್ ವಿಪ್ರಾ ಬಹುಧಾ ವದಂತಿ, ಒಂದೇ ತತ್ವವು ಅನೇಕ ಪ್ರಕಾರ ತೋರ್ಕೊಳ್ತಾ ಇದೆ. ಅದು ಅವರವರ ಇಷ್ಟ ತಕ್ಕಾಗಿ, ಅವರವರ ಸಂಸ್ಕಾರ ವಾಸನೆ ಹೇಗಿದೆಯೋ ಅವರವ್ರಿಗೆ ಅದರ ಇಷ್ಟವಾಗುತ್ತೆ. ಅದೇ ಕೆಲವು ಜನಕ್ಕೆ ರಾಮ ಇಷ್ಟ ಆಗುತ್ತೆ. ನಾವೊಬ್ರು ಕೇಳಿದ್ದೆ, ನನ್ ಕೃಷ್ಣ ಇಷ್ಟ ಇಲ್ಲ ರಾಮ ಅಂತಂದು. ಯಾಕೆ ಅಂತಿದ್ದೆ, ಥೋ ಕೃಷ್ಣ ಗೋಪಿಕಾ ಲೋಲ ಅವನು, ಹೆಂಗಸ ಪೆದ್ದಮ್ಮ ಇಷ್ಟು ಗೊತ್ತಿಲ್ಲ ನಿಂಗೆ, ಕೃಷ್ಣ ಏನ್ ಗೋಪಿಕಾ, ಕೃಷ್ಣನಿಗೇನು ಯಾರಿಂದ ಏನು ಆಗ್ಬೇಕಾಗಿಲ್ಲ, ಕೃಷ್ಣ ಅವರ ಪ್ರೇಮಕ್ಕಾಗಿ ಒಲಿದು ಅವ್ರಿಗೆ ಅನುಗ್ರಹ ಮಾಡಿದೆ ಅಂತ. ಕೃಷ್ಣನೇನು ಅವನಿಗೆ ಬೇಡಾಗಿಲ್ಲ, ಏನ್ ಯಾಕೆ ಅವ್ರ ಹುಡುಗಿ ಜೊತೆ ಹೋಗ್ಬೇಕು, ಕೃಷ್ಣ ಹುಡುಗಿ ನಿನ್ ಬುದ್ಧಿ ಹೇಗೆ, ನಿನ್ ಸಂಸ್ಕಾರ ತಗೊಂಡು ಕೃಷ್ಣ ಎಲ್ಲೂ ಹೋಗಿಲ್ಲಮ್ಮ, ನೀನ್ ಆಗ ತಪ್ಪಿಕೋಬೇಡ, ಕೃಷ್ಣನಿಗೆ ಯಾರು ಬೇಡ, ಕೃಷ್ಣ ನಮೇ ದ್ವೇಷೋಸ್ತಿ ನ ಪ್ರಿಯ, ಅವನಿಗೆ ಪ್ರಿಯವೂ ಇಲ್ಲ ದ್ವೇಷವೂ ಇಲ್ಲ. ಕೃಷ್ಣಸ್ತು ಭಗವಾನ್ ಸ್ವಯಂ, ಸಾಕ್ಷಾತ್ ಭಗವಂತನೇ ಕೃಷ್ಣ. ನೀನ್ ತಪ್ಪು ತಿಳ್ಕೊಂಡಿದ್ದೆ, ನಿನ್ ಕೃಷ್ಣ ಬಗ್ಗೆ ಗೊತ್ತಿಲ್ಲ, ಕೃಷ್ಣ ಯಾವ ಹುಡುಗಿಯೂ ಹಿಂಗ್ ಹೋಗೋವನಲ್ಲ, ಏನ್ ಕೆಟ್ಟದನ್ನು ಮಾಡಿಲ್ಲ, ಯಾವ ಕೆಟ್ಟದನ್ನು ಕೃಷ್ಣ ಅವನು ಬಂದಿರೋದೇ ಜಗತ್ ಕಲ್ಯಾಣಕ್ಕೆ, ಅವನೇ ಕೆಟ್ಟದನ್ನು ಮಾಡ್ತಾನೆ. ಜನರಿಗೆ ಲೋಕ ಸನ್ಮಾರ್ಗ ತೋರ್ಸೋಕ್ ಬಂದವನು ಉನ್ಮಾರ್ಗ ಮಾಡ್ತಾನೆ, ಉನ್ಮಾರ್ಗ ನಡ್ಕೊಳ್ತಾನೆ, ಅವನು ಸಾಧ್ಯವೇ ಇಲ್ಲ. ಯಾರು ಯಾವ ರೀತಿ ನನ್ನನ್ನು ಹೊಂದುತ್ತಾರೋ, ನನ್ನ ಶರಣ ಹೊಂದುತ್ತಾರೋ ಅವರನ್ನು ಆ ರೀತಿ ನಾನು ಸೇವಿಸುತ್ತೇನೆ. ಒಟ್ಟು ಮೇಲೆ ಹೇ ಪಾರ್ಥ, ಸರ್ವಶಃ ಸರ್ವ ಪ್ರಕಾರದಿಂದಲೂ ಮನುಷ್ಯರು ನನ್ನ ಮಾರ್ಗವನ್ನೇ ಅನುಸರಣೆ ಮಾಡ್ತಾರೆ ಕಣ. ಅವ್ರು ಯಾರನ್ನಾದ್ರೂ ಪೂಜೆ ಮಾಡಿ, ಅದು ಅವ್ರಿಗೆ ಗೊತ್ತಿಲ್ಲ. ಆಯಾಯ ರೂಪದಿಂದ ನಾನೇ ಇರ್ತಕ್ಕವನು, ಗಣಪತಿಯಲ್ಲೂ ನಾನೇ ಇರೋನು, ಶಿವನಲ್ಲೂ ನಾನೇ, ಸುಬ್ರಹ್ಮಣ್ಯನೂ ನಾನೇ, ಆಂಜನೇಯನೂ ನಾನೇ, ದೇವಿಯಲ್ಲೂ ನಾನೇ, ನಾರಾಯಣ ಎಲ್ಲ ಇರ್ತಕ್ಕ ಒಂದೇ ಆ ಅಖಂಡ ಪರಿಪೂರ್ಣ ಸಚ್ಚಿದಾನಂದ ತತ್ವವೇ ಪರಬ್ರಹ್ಮ. ಅದನ್ನೇ ನಾನು ಅಂದ್ಕೊಂಡು ನಾನೇ ಎಲ್ಲರಿರೋನು ಅಂತ ಹೇಳ್ತಾ ಇದ್ದಾನೆ. ಏ ಯಥಾ ಏನ ಪ್ರಕಾರೇಣ ಏನ ಪ್ರಯೋಜನೇನ ಚ ಯತ್ ಫಲಾರ್ಥಿತೆಯ ಮಾಂ ಪ್ರಪದ್ಯಂತೆ ತಾನ್ ತಥೈವ ತತ್ಫಲದಾನೇನ ಭಜಾಮಿ ಅನುಗೃಹಾಮ್ಯಹಂ ಇತ್ಯೇತತ್. ಯಾರು ಯಾವ ರೀತಿಯಾಗಿ ಯಾವ ಪ್ರಕಾರದಿಂದ ಅಂದ್ರೆ, ಅದು ಪ್ರಕಾರದಲ್ಲಿ ಪೂಜಾ ವಿಧಾನ ಅನೇಕ ತರ ಇದೆ. ಕೆಲವರು ಸ್ತೋತ್ರ ಮಾಡ್ತಾರೆ, ಕೆಲವರು ಹೋಮ ಮಾಡ್ತಾರೆ, ಕೆಲವರು ಪೂಜೆ ಮಾಡ್ತಾರೆ, ಕೆಲವರು ಜಪ ಮಾಡ್ತಾರೆ, ಕೆಲವರು ಧ್ಯಾನ ಮಾಡ್ತಾರೆ. ಹಾಗೆ ಯಾವ ರೀತಿ ಮಾಡ್ತಾರೋ ಅನ್ನೋದು ಅವ್ರು ಬಿಟ್ಟಿದ್ದು. ಯಾವ ಪ್ರಕಾರದಿಂದಲಾದ್ರೂ ಸರಿ ನನ್ನನ್ನು ಭಜಿಸಿದರೆ. ಮತ್ತೆ ಪ್ರಯೋಜನವೂ ಅಷ್ಟೇ, ಮಾಡುವಾಗ ಪ್ರಯೋಜನ ಕೆಲವು ಜನಕ್ಕೆ ಕಾಲೇಜಲ್ಲಿ ಹೊಟ್ಟಾ 4 ಮಾರ್ಕ್ಸ್ ಬರಬೇಕು, ಎವೋ 90-95 ಬರಬೇಕು ಅಂತ. ಕೆಲವು ಜನಕ್ಕೆ ಇಲ್ಲ ಚೆನ್ನಾಗಿ ದುಡ್ಡು ಬೇಕು, ಇಲ್ಲ ಆರೋಗ್ಯ ಬೇಕು, ಅಧಿಕಾರ. ಹೀಗೆ ಯಾವ ಯಾವ ಪ್ರಯೋಜನ ಇಟ್ಕೊಂಡು ಎತ್ ಫಲಾರ್ಥಿದೆಯಾ, ಪ್ರಯೋಜನ ಫಲ ಅಂದ್ ಬೇರೆ ಮಾಡಿದ್ದಾರೆ. ಪ್ರಯೋಜನ ಅಂದ್ರೆ ಮುಂದಾಗೋದು, ಫಲ ಅನ್ನೋ ಪ್ರಯೋಜನ ಫಲ ಆಲ್ಮೋಸ್ಟ್ ತಾತ್ಪರ್ಯ ಒಂದೇ ಆಗುತ್ತೆ. ಸೂಕ್ಷ್ಮ ನೋಡಿದಾಗ ಉದ್ದೇಶ ಪ್ರಯೋಜನ, ಫಲ ಅನ್ನೋದು ಆಗ ಸಿಗ್ಬೇಕಾದಂತ ವಸ್ತು ಇಟ್ಕೋಬೇಕು. ನನ್ನನ್ನು ಶರಣ ಹೊಂದುತ್ತಾರೋ ನಾಗರಾಜ್. ಗುರುಗಳೇ, ಈಗ ಈ ಭಜಂತೆ ಅಂತ ಇಲ್ಲಿ ಹಾಕಿರೋದ್ರಿಂದ ಯಾರು ಭಜಿಸ್ತಾರೋ ಅನ್ನೋದ್ರಲ್ಲಿ ವ್ಯತ್ಯಾಸಗಳಿದೆ. ಈ ರಾಕ್ಷಸ ರಾವಣ ಕಂಸ ಇತ್ಯಾದಿ ಅವ್ರಿಗೂ ಮೋಕ್ಷ ಆಯ್ತು ಅಂತ ಹೇಳ್ತಾರಲ್ಲ, ಅದನ್ನು ಒಂದು ಭಜಿಸುವ ಒಂದು ಫಾರಂ, ಅದು ದ್ವೇಷ ಮಾಡೋದು. ಅವ್ರಿಗೆ ಮೋಕ್ಷ ಅನ್ನೋದು ಹೇಗೆ ಅಂದ್ರೆ, ಅವ್ರಿಗೆ ಅದು ಶಾಪ ಇತ್ತಲ್ಲ, ಜಯ ವಿಜಯರಾದಾಗ ಆ ಶಾಪದ ಫಲವಾಗಿ 3 ಜನ್ಮ ತಗೊಂಡು 3 ಜನ್ಮ ಬಿಟ್ಕೊಂಡು ಹೋದದ್ದೇ ಮೋಕ್ಷವೇ ಹೊರತು ಈ ಶಂಕರಾಚಾರ್ಯ ಹೇಳೋ ಮೋಕ್ಷ ಅಲ್ಲ ಅದು. ಅಲ್ಲ, ಇದು ಅದು ಅದು ಕಥೆ ರೂಪದಲ್ಲಿ ಅದೆಂತದ್ದು, ಕೊನೆ ಸತ್ತ ಮೇಲೆ ಬರೋ ಮೋಕ್ಷ. ಇಲ್ಲಿ ನಾನು ಹೇಳ್ತಾ ಇರೋದು ಆ ತರ ದ್ವೇಷ ಮಾಡೋದು ಅವರ ಪುಣ್ಯ ಪಾಪದ ಒಂದ್ ರೀತಿ ಅಲ್ಲ. ಅವರು ಮತ್ತೆ ವೈಕುಂಠಕ್ಕೆ ಹೋದ್ರು ಅಂತ ಅವರು ಅಲ್ಲ, ಅದು ಭಜಂತೆಗೆ ಬರುತ್ತೆ ಅಂತ ಕೇಳ್ತಾರ. ದ್ವೇಷ ಮಾಡೋದು ಅವರು 3 ಜನ್ಮ ಮುಗಿಸ್ಕೊಂಡು ಹೋಗೋಸ ಬಂದಿರೋರು ಆ ಮೂರು ಜನ್ಮವನ್ನು ಸವಿಸಬೇಕು. ಆ ಶಾಪದಿಂದ ಬಂದಂತಹ ಮೂರು ಜನ್ಮ ಸವಸಕ್ಕೋಸಾಗಿ ಬಂದಂತಹ ನೈಮಿತ್ತಿಕ ಜನ್ಮವೇ ಹೊರತು ಅವರ ಮೂಲ ಜನ್ಮ ವೈಕುಂಠದಲ್ಲೇ ಇರೋರು, ಅವರು ಜಯ ವಿಜಯರಾಗಿರೋರು. ಜಯ ವಿಜಯರಿಗೆ ಶಾಪದಿಂದ ಬಂದ ಮೂರು ಜನ್ಮ ಅಷ್ಟೇ ಅದು. ಅಲ್ಲ ಈಗ ನಮ್ದು ಅದೇ ರೀತಿ ಶಾಪ ಅಲ್ವಾ ಗುರುಗಳೇ, ಹುಟ್ಟಬೇಕು ಅನ್ನೋ ಶಾಪ ನಮ್ದು ಅವಿದ್ಯಾ ಶಾಪ, ಅದೇ ಅವಿದ್ಯಾ ಶಾಪ. ಅವ್ರು ಸಂಕಾರಿಗಳ ಶಾಪ, ಅವಿದ್ಯಾ ಶಾಪ ಬಹಳ ಜೋರದು, ಸರ್ಕಾರ ಶಾಪದಿಂದ ಜೋರದು. ಅಲ್ಲ ಅದು ಅದೇನು ತಾವು ಹೇಳೋ ಹಾಗೆ ಪುರಾಣದ ಕತೆ ಗುರುಗಳೇ, ಅದು ಇದರಲ್ಲಿ ಹೌದು ಪುರಾಣ ಕಥೆಯಲ್ಲೇ ಹೇಳೋದು. ಇನ್ನೇನ್ ಮಾಡೋದು, ಪುರಾಣ ಕಥೆಯಲ್ಲಿ ಹೇಗೆ ಇದೆಯೋ ಹಾಗೆ ತಗೊಂಡು ಹೇಳ್ಬೇಕಷ್ಟೆ. ವಾಸ್ತವಾಗಿಯೂ ಭಗವಂತನ ಪ್ರೇಮದಿಂದ ಆರಾಧನೆ ಮಾಡ್ಬೇಕೆ ಹೊರತು ದ್ವೇಷದಿಂದ ಕೋಪದಿಂದ ಪ್ರತೀಕಾರ ಶತ್ರುವಾಗಿ ಮಾಡೋದಲ್ಲಪ್ಪ. ಇನ್ನ ಭಕ್ತಿಯನ್ನು ಹೊಗಳ ಭರಾಟೆಯನ್ನು ಹೇಳಿರುವ ವಾಕ್ಯವೇ ಹೊರತು ಆ ರೀತಿ ನಡ್ಕೋಬೇಕು ಅನ್ನೋಕೋಸ ಹೇಳಿದಲ್ಲ. ಭಕ್ತಿಯನ್ನು ಹೊಗಳ ಭರಾಟೆಯಲ್ಲಿ ಆ ದ್ವೇಷ ಮಾಡಿದ್ರು, ಕೋಪ ಮಾಡ್ಕೊಂಡ್ರು, ಶತ್ರು ಆಗಿದ್ರು ಮೋಕ್ಷ ಕೊಟ್ಟ ಅಂತ ಆ ಭಗವತ್ ಸಂಬದ್ಧವಾಗಿ ಮಾಡ್ತಾ ಇದ್ದಲ್ಲ. ಇವತ್ತು ಅದೇ ಕಥೆ ಬರುತ್ತೆ, ಇವತ್ತಿನ ಭಾಗವತದಲ್ಲಿ ಸಂಜೆ ಅದೇ ವಿಚಾರ. ಅದೇ ಅದು ನಿರಂತರ ಭಗವಂತನ ಸ್ಮರಣೆ ಇರೋದಕ್ಕೆ ಯಾವುದೇ ಮಾರ್ಗ ಅದು ಪರವಾಗಿಲ್ಲ ಅಂತ. ದ್ವೇಷದಿಂದ ನಿರಂತರ ಸ್ಮರಣೆ ಮಾಡಿದ್ರು, ಕೋಪದಿಂದ ಮಾಡಿದ್ರು, ಭಯದಿಂದ ಮಾಡಿದ್ರು. ಕಂಸ ಭಯದಿಂದ ಮಾಡ್ತಿದ್ದ, ಶಿಶುಪಾಲ ದ್ವೇಷದಿಂದ ಮಾಡ್ತಿದ್ದ, ಕೋಪದಿಂದ ಹಿರಣ್ಯಾಕ್ಷಿ ಕೋಪದಿಂದ ಮಾಡ್ತಿದ್ದ ಅಂತ ಈ ರೀತಿ ಹೇಳ್ತಾರೆ. ಗೋಪಿಕಾಕ್ಷಿ ಅನುರಾಗದಿಂದ. ಆದ್ರೆ ಭಗವಂತನಲ್ಲಿ ನಿರಂತರ ಸ್ಮರಣೆ ಬೇಕಾದ್ರೆ ಪ್ರೇಮದಿಂದ ಇದ್ದ ಸ್ಮರಣೆಯೇ ನಿಜವಾದ ಇದು. ಭಯದಿಂದ ಇರುವ ನಿರಂತರ ಸ್ಮರಣೆ ಒಂದ್ ರೀತಿ ಅದು ಪರಿಹಾರ ಆಗ್ಬೇಕು ಅಂತ ಇರತ್ತೆ ಹೊರತು ಪಡ್ಕೋಬೇಕು ಅಂತ ಇರಲ್ಲ. ಭಯದಲ್ಲಿ ಭಯ ದೂರ ಇರ್ಬೇಕು, ಭಯ ಇರುತ್ತೆ. ಪ್ರೇಮದಲ್ಲಿ ಒಂದಾಗ್ಬೇಕು ಅಂತ ಇರುತ್ತೆ. ಪ್ರೇಮವೂ ದ್ವೇಷವೂ ಭಯವೂ ಒಂದೇ ಅಲ್ಲ, ಪ್ರೇಮದ ಸ್ವಭಾವ ಬೇರೆ. ದ್ವೇಷ ಏನಾರೋ ಆಗಿರ್ಲಿ, ನಾನು ತನ್ನತನವನ್ನ ಮರೆತು ಆ ಪರಮಾತ್ಮನನ್ನೇ ಸದನ್ನೆರಡುಗಾಲ ಅದನ್ನೇ ಧ್ಯಾನ ಮಾಡ್ತಿದ್ರೆ, ಕೋಪದಿಂದ ಮಾಡಿ, ದ್ವೇಷದಿಂದ ಮಾಡಿ, ಪ್ರೀತಿಯಿಂದ ಮಾಡಿ, ಅಲ್ಲಿ ಅವ್ರಿಗೆ ಒಂದಾಗ್ಬೇಕು ಅಂತ ಇರಲ್ಲ. ದ್ವೇಷ ಕೋಪ ಇವರಿಗೆ ಒಂದಾಗ್ಬೇಕು ಅಂತ ಇರಲ್ಲ. ಅದು 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 ಮೈನ್ ದೋಷ. ಅದು ಒಂದಾಗ್ಬೇಕು ಅನ್ನೋ ಕ್ರಿಯೆ ಇಲ್ವೇ ಇಲ್ಲ. ಅವನು ಉದ್ದೇಶ ಏನಾರೋ ಆಗಿರ್ಲಿ, ನಾನು ಅನ್ನೋದನ್ನ ಮರ್ತ ಹೋಗಿದ್ದಾನೆ, ಪರಮಾತ್ಮನೇ ಧ್ಯಾನ ಮಾಡ್ತಾ ಇದ್ದಾನೆ. ಹೋಗಿರಮ್ಮ ದ್ವೇಷ ಭಯ ಕೋಪ ಇದ್ದು ನಾನು ಹೋಗಿರಲ್ಲ, ನಾನು ಇದ್ದೇ ಇರುತ್ತೆ. ಪ್ರೇಮದಲ್ಲೇ ನಾನ್ ಕರಗೋದು, ರಾಗ ಕೋಪ ದ್ವೇಷ ಭಯದ ನಾನ್ ಕರಗಲ್ಲ. ನಾನು ಕರಗೋದಕ್ಕೆ ಪ್ರೇಮವೇ ಇದು ದಿವ್ಯೌಷಧ. ಭಕ್ತಿಯಲ್ಲಿ ನಾನ್ ಕರಗತ್ತೆ ಹೊರತು ಕೋಪ ದ್ವೇಷ ರಾಗದಲ್ಲಿ ನಾನ್ ಕರಗಲ್ಲ. ನಾನು ಮರ್ತ ಹೋಗಿರತ್ತೆ. ಇವಾಗ ಕಂಸಂಗ್ ಭಯ ಆದಾಗ ತನ್ನ ಮರ್ತ ಹೋಗಿರುತ್ತೆ, ಸದಾ ಕೃಷ್ಣನೇ ಎಲ್ಲಾ ಕಡೆ ಕಾಣಿಸ್ತಾ ಇರ್ತಾನೆ. ಸರಿ ಒಪ್ಪೋದಿನಿ, ಅದ್ ನಿಜ. ಕಾಣ್ತಾ ಇದ್ದದ್ದನ್ನು ಅದು ಒಪ್ಕೊಂಡಿದ್ದಾರೆ, ಆ ಕಾಣ್ತಾ ಇದ್ದದ್ದ ಮುಕ್ತಿಯು ಕೊಟ್ಟ ಅಂತ ಭಗವಂತ ಭಾಗ ಒಪ್ಕೊಂಡಿದ್ದಾರೆ, ಅದೆಲ್ಲ ಸರಿ. ಆದ್ರೆ ನಾವು ಆ ರೀತಿ ಮಾಡಬಾರ್ದು. ನಾವು ರಾವಣನಂತೆ ಕಂಸನಾತ್ಮಕವಾಗಲ್ಲ. ಅದು ಆದ್ರೆ ಅದ್ವೈತದ ಪ್ರಕಾರ ಕರೆಕ್ಟ್ ಆಗಲ್ಲ ಅಲ್ವಾ ಗುರುಗಳೇ? ಯಾಕಂದ್ರೆ ಅವ್ರಿಗೆ ನಾಲೆಡ್ಜೇ ಬಂದಿರಲ್ಲ ಅಲ್ವಾ, ಕರೆಕ್ಟ್ ಅಲ್ವಾ ಅದು? ನಾವು ಭಗವಂತನ ಪ್ರೇಮದಿಂದ ಹೋಗ್ಬೇಕೆ ಹೊರತು ದ್ವೇಷ ಭಯ ಕೋಪದಿಂದ ಹೋಗ್ಬಾರ್ದು. ಕೋಪ ದ್ವೇಷ ಭಯದಿಂದ ಹೋದೋದು ನಮ್ಗೆ ಸರಿಯಾಗಲ್ಲ. ನಾವು ಭಗವಂತ ಆತ್ಮನಾಗಿದ್ದಾನೆ, ಆತ್ಮನು ಪ್ರಿಯತಮನು. ಪ್ರಿಯತಮನಾದ ಆತ್ಮನಿಗೆ ಪ್ರೇಮ ಸಾಧನೆಯ ಹೊರತು ದ್ವೇಷ ಕೋಪ ರಾಗ ಇದು ಅಸೂಯೆ ಎಲ್ಲ ಸಾಧನೆ ಆಗಲ್ಲ. ಮತ್ತೆ ಅದ್ ಹೆಂಗ್ ಎಕ್ಸ್ಪ್ಲೈನ್ ಮಾಡ್ತಾರೆ ಮತ್ತೆ ಭಾಗವತಮಲ್ಲಿ ಅದ್ ಹೆಂಗ್ ಹೇಳಿದ ಹಾಗೆ ನಿರಂತರ ಇದಿತ್ತಲ್ಲ, ಭಯದಿಂದ ನಿರಂತರ ಸ್ಮರಣೆ ಇತ್ತಲ್ಲ, ಯಾವಾಗ್ಲೂ ಕೃಷ್ಣ ಸ್ಮರಣೆಯಿಂದಲೇ ಹೆದರ್ಕೊಳ್ತಾ ಇದ್ನಲ್ಲ, ನಿರಂತರ ಸ್ಮರಣೆಯನ್ನೇ ಸಾಧನೆಯಾಗಿ ಇಟ್ಕೊಂಡು ಮುಕ್ತರಾದ್ರು ಅಂತ ಹೊಗಳಿದ್ದಾರೆ ಅಷ್ಟೇ. ನಿರಂತರ ಸ್ಮರಣೆ ಬೇಕು ಅನ್ನೋಕ್ಕೆ ಅದು ಸಾಧನ ಅಷ್ಟೆ. ಅದೇ ಪ್ರೇಮದಿಂದ ನಿರಂತರ ಸ್ಮರಣೆ ಇರೋ ಹಾಗೆ ಭಯ ಕೋಪ ದ್ವೇಷದಲ್ಲಿ ರೊಚ್ಚಿರುತ್ತೆ, ಅದರಲ್ಲಿ ಒಂಥರ ಇಬ್ಬರು ಬಿಡುತ್ತೆ. ಎಷ್ಟು ರಾಮನಿಗೆ ಅಷ್ಟ ಹೊಡ್ಬಿಟ್ಟು ರಾಮನಿಗೆ ಹೆಂಗಾಗ್ಬಿಡ್ತಾನೆ. ಒಂದು ದಿವಸ ಇದ್ದಿದ್ದು ರಾವಣ ಭಾರಿ ರಾಮನ ಕೈ ಜೋಬ್ ಮೀರಾಗ್ಬಿಡುತ್ತೆ, ಸಿಕ್ಕಾಬಿಟ್ಟು ಹೊಡೆದು ಬಿಡ್ತಾನೆ ರಾಮನಿಗೂ ಲಕ್ಷ್ಮಣನಿಗೂ. ಲಕ್ಷ್ಮಣ ಅಷ್ಟ ಗಂಟೆ ಅವ್ರನ್ನ ಮೂರ್ಛೆ ಬೇರೆ ಹೋಗ್ಬಿಡ್ತಾನೆ. ಅದೆಲ್ಲ ಭಕ್ತಿ ಲಕ್ಷಣ ಅಲ್ಲಪ್ಪ. ರಾಮನಿಗೆ ಹೂವಿಂದ ಪೂಜೆ ಮಾಡೋದಲ್ಲಿ ಪ್ರೇಮದಿಂದ ಜಟಾಯು ಮಾಡಿದಾಗಲಿ ಅಥವಾ ಗುಹಾ ಮಾಡಿದಾಗಲಿ ಅದೆಲ್ಲ ನಿಜವಾದ ಭಕ್ತಿ. ಗುಹನ ನಡವಳಿಕೆ ಭರದ ಅದೆಲ್ಲ ನಿಜವಾದ ಪ್ರೇಮ. ಆ ರೀತಿ ಇರಬೇಕೇ ಹೊರತು ಅಹಲ್ಯ ಪ್ರೇಮ, ಅಹಲ್ಯ ಆಮೇಲೆ ಶಬರಿ ಪ್ರೇಮ ಬಹಳ ಶುದ್ಧವಾದ ಪ್ರೇಮ ಅದು. ನಂಗೆ ಆಶ್ಚರ್ಯ, ಅಮ್ಮ ರಾಮನ ಗುಣ ಗೊತ್ತಿತ್ತು, ಕಥೆ ಹೇಳಿದಾರೆ ವಿಶ್ವಾಮಿತ್ರರು ಇಂಥವಳು ಅಂತ. ಅದು ನಮಸ್ಕಾರ ಮಾಡ್ತಾನೆ ರಾಮ ಅಹಲ್ಯೆಗೆ. ಅದು ಏನ್ ದೊಡ್ಡ ಗುಣ ನೋಡಿ ರಾಮಂದು. ಅಹಲ್ಯೆ ನಡವಳಿಕೆಯಲ್ಲಿ ಸುಮಾರು ಗೊತ್ತಿತ್ತು, ನಡಕೆ ಬಿಟ್ಲು ಅಂತ ಗೊತ್ತಿದ್ದು ಗೊತ್ತಿದ್ದು ಅವನು ಗೌತಮನಲ್ಲ, ಗೌತಮ ವೇಷದಲ್ಲಿ ಬಂದಿದ್ದು, ಅವನು ದೇವೆಯಿಂದ ಬಂದಿದ್ದು ಗೊತ್ತಿತ್ತಂತೆ, ಮಹಾಮೂಲದಲ್ಲೂ ಇದೆ. ಆದ್ರೂ ಆ ಒಂದು ಪ್ರವೃತ್ತಿ ಒಳ್ಳೇದಲ್ಲ, ಅದು ಪತಿವ್ರತೆಗೆ ತಪ್ಪೋದು, ನಡವಳಿಕೆ ಎಲ್ಲ ಗೊತ್ತಿದ್ರು ಕೂಡ ರಾಮ ಆ ಋಷಿಪತ್ನಿಯನ್ನು ದೊಡ್ದು ಮತ್ತೆ ಈಕೆ ಸ್ಥಾನ ದೊಡ್ದು ಹೇಳಿ ಉದ್ದೇಶಕ್ಕೆ ನಮಸ್ಕಾರ ಮಾಡ್ತಾನೆ. ಅವಳಿಗೆ ಆಶ್ಚರ್ಯ ಆಗ್ಬಿಡುತ್ತೆ ಅಹಲ್ಯೆಗೆ, ರಾಮನಂಥ ಲೋಕಪ್ಪ ಮರ್ಯಾದಾ ಪುರುಷೋತ್ತಮ ನಮಸ್ಕಾರ ಮಾಡ್ತಾನೆ ನನಗೆ ಅಂತ. ಅಹಲ್ಯ ಮಹಾಪತಿವ್ರತೆಗಳ ಸ್ಥಾನದಲ್ಲಿ ಬರ್ತಾಳಲ್ವಾ? ಅಹಲ್ಯ ಸೀತಾ ತಾರಾ ತಾರಾ ಮಂಡೋದರಿ ಅಂತ. ಅಹಲ್ಯ ಸೀತಾ ಹೇಳ್ಬಾರ್ದು, ಅಹಲ್ಯ ದ್ರೌಪದಿ ತಾರಾ ತಾರಾ ಮಂಡೋದರಿ ತಥಾ ಸೀತಾ ಸೇರಿಸಬಾರ್ದು. ಇದೆಲ್ಲ 2-3 ಗಂಟೆ ಹೇಳೋರು. ಅಹಲ್ಯಗೆ ಇನ್ನೊಂದು ಸಂಬಂಧ ಆಯ್ತು, ದ್ರೌಪದಿಗೂ 5, ತಾರಾನು ಒಂದು ಚಂದ್ರನ ಹೆಂಡತಿ, ಇನ್ನೊಂದು ಸುಗ್ರೀವ ಹೆಂಡತಿ, ಮಂಡೋದರಿ ಅಷ್ಟ ಮುಂಚೆ ರಾವಣ ಸುಗ್ರೀವ ಇಬ್ರಲ್ವಾ. ಜನರು 2 ಗಂಟೆ ಇಟ್ಕೊಂಡಿದ್ರು ಕೂಡ ಪತಿವ್ರತೆ ಆದ್ರು ಅಂತ ಹೋಳಕ್ಕೆ. ಅಹಲ್ಯ ದ್ರೌಪದಿ ತಾರಾ ತಾರಾ ಮಂಡೋದರಿ ಇದಾರಲ್ಲ, ಮಂಡೋದರಿಗೆ ಮುಂಚೆ ರಾವಣ ಇದ್ದ, ಆಮೇಲೆ ವಿಭೀಷಣ ಇಟ್ಕೊಂಡ. ತಾರೇನ ಸುಗ್ರೀವನ ಹೆಂಡತಿ ಆಗಿದ್ದು ವಾಲಿ ಇಟ್ಕೊಂಡ, ವಾಲಿ ಹೆಂಡತಿ ತಾರೇನ ಆಮೇಲೆ ಸುಗ್ರೀವ ತಗೊಂಡ. ಅದಲ್ಲೂ ಇದು ಒಂಥರ ವಿಚಿತ್ರ ಅಲ್ವಾ? ಲಕ್ಷ್ಮಣ ಸೀತಾಮಾತೆನ ಕಾಲಿನ ಒಂದು ಕಾಲುಂಗುರ ಬಿಟ್ಟು ನಾನು ಇನ್ನೇನು ನೋಡ್ಲಿಲ್ಲ, ತಾಯಿ ಸಮಾನ ಅಂತ ಪೂಜೆ ಮಾಡೋ ಕಾಲದಲ್ಲಿ ವಿಭೀಷಣ ರಾವಣನ ಹೆಂಡತಿ ತನ್ನ ಹೆಂಡತಿ ಮಾಡ್ಕೊಂಡ ಅಂತ. ವಿಭೀಷಣ ಮಂಡೋದನ್ನ ಹೌದು, ಅವರಲ್ಲಿ ರಾಕ್ಷಸರಲ್ಲಿ ವ್ಯತ್ಯಾಸ ಇದೆ. ಆ ರಾಕ್ಷಸರಲ್ಲಿ ಮತ್ತೆ ಕಪಿಗಳಲ್ಲಿ ಅಷ್ಟೊಂದು ನಿಯಮ ಇಲ್ಲ, ಅವರ ಒಪ್ಕೊಂಡ್ಬಿಟ್ಟಿದ್ದಾರೆ, ಇಟ್ಕೊಂಡ್ಬಿಟ್ಟಿದ್ದಾರೆ. ಅಷ್ಟೇ ಹಿರಿಯ ಪ್ರಸಾದ ಅಂತ, ಹಿರಿಯರ ಪ್ರಸಾದ ದೊಡ್ಡವ್ರದ್ದು ಪ್ರಸಾದ ಇಟ್ಕೊಂಡ್ಬಿಡ್ತಾರ ತಗೋಣ.